ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರೇಯಃಪತಿಂ ಮೈ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ. ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಮಸ್ತ ಜಗತ್ತಿನ ಜಾಗ್ರದವಸ್ಥೆಗೆ ಪ್ರೇರಕನಾದ ಭಗವಂತ ವಿಶ್ವ ಸಂಸಾರದ ಗಾಢ ನಿದ್ರೆಯಲ್ಲಿ ಮಲಗಿದ ನಮಗೆ ಎಚ್ಚರವನ್ನು ನೀಡುವ, ಆಧ್ಯಾತ್ಮಿಕ ತಿಳುವಳಿಕೆಯನ್ನು ನೀಡುವ ಭಗವಂತ ಅವನು ವಿಶ್ವ. ವಿಶ್ವನಾಮಕ ಭಗವಂತನ ಅನುಗ್ರಹ ನಮ್ಮ ಮೇಲೆ ಏನು ಎಂಬುದಾಗಿ ಮೊದಲಿಗೆ ನಾವು ಸ್ಮರಿಸಬೇಕು. ಉಪನಿಷತ್ತು ತಿಳಿಸುವಂತೆ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ವರ್ಣಿಸಿದಂತೆ, ವಿಶ್ವ ಎಂಬ ಹೆಸರು ಬರುವುದಕ್ಕೆ ಕಾರಣ ಏನು ಅದನ್ನು ಮೊದಲಿಗೆ ತಿಳಿಯಬೇಕು. ನಾನು ಕನಸು ಕಂಡದ್ದು ನನಗೆ ಮಾತ್ರ, ನನ್ನ ಕನಸಿನಲ್ಲಿ ನಾನು ಸಮಗ್ರ ಭಾರತದ ಯಾತ್ರೆಯನ್ನು ಮಾಡಿ ಬಂದಿರಬಹುದು, ಆದರೆ ಪಕ್ಕದಲ್ಲಿ ಮಲಗಿದವರಿಗೆ, ನನ್ನನ್ನು ನೋಡುವವರಿಗೆ ಅದು ಗೊತ್ತಾಗುವುದಿಲ್ಲ. ನಾನಿಲ್ಲಿ ಮಲಗಿದ್ದು ಮಾತ್ರ ಗೊತ್ತಾಗ್ತದೆ. ನನ್ನ ಯಾತ್ರೆ ನನಗೆ, ಇನ್ನೊಬ್ಬರಿಗೆ ಸಂಬಂಧ ಇಲ್ಲ. ಗಾಢ ನಿದ್ರೆಯಲ್ಲಿ ನನಗೆ ಸುಖವಾಗತ್ತೆ, ಶ್ರಮ ಪರಿಹಾರವಾಗಿ ಸುಖದ ಅನುಭವವಾಗತ್ತೆ. ಗಾಢ ನಿದ್ರೆಯಲ್ಲಿ ಮನುಷ್ಯನಿಗೆ ಇನ್ನೇನು ಗೊತ್ತಿಲ್ಲದಿದ್ದರೂ ಸುಖದ ಅನುಭವ ಆಗತ್ತೆ ಎಂಬುದಾಗಿ ಶಾಸ್ತ್ರ ಹೇಳುತ್ತದೆ. ನಾನು ಅನ್ನುವುದು ಗೊತ್ತು, ಕಾಲ ಗೊತ್ತು, ನನಗೇನು ಗೊತ್ತಿಲ್ಲ ಅನ್ನೋದೊಂದು ಗೊತ್ತು, ಸುಖ ಗೊತ್ತು, ಇವುಗಳನ್ನು ಬಿಟ್ಟರೆ ಇನ್ನೇನು ಗೊತ್ತಿರೋದಿಲ್ಲ. ಕನಸಲ್ಲ, ಸ್ವಪ್ನ ಅಲ್ಲ, ಸುಷುಪ್ತಿ, ಗಾಢ ನಿದ್ರೆ, ಸ್ವಪ್ನವೂ ಕಾಣದ ಅವಸ್ಥೆ. ಜೀವ ಕಾಲ ತಮೋವಿನ, ಜೀವನಿಗೆ ತಾನು ತನ್ನ ಸ್ವರೂಪ ಗೊತ್ತು, ಸುಖದ ಅನುಭವ ಆಗತ್ತೆ, ಕಾಲದ ಅನುಭವ ಇರ್ತದೆ, ಅಜ್ಞಾನದ ಅನುಭವ ಇರ್ತದೆ. ಎದ್ದ ಮೇಲೆ ಹೇಳ್ತಾನೆ, ಇಷ್ಟೊತ್ತು ನಾನು ಸುಖವಾಗಿ ಮಲಗಿದ್ದೆ, ಇಷ್ಟು ಹೊತ್ತು ಕಾಲ ಸುಖವಾಗಿ ಸುಖ ಮಲಗಿದ್ದೆ, ಸುಷುಪ್ತಿ. ಮಲಗಿದವನು ಯಾರು? ನಾನು. ನಾನು ನಾನು ಅನ್ನುವ ಜ್ಞಾನ ಇದೆ, ಕಾಲದ ಜ್ಞಾನ ಇದೆ, ಸುಷುಪ್ತಿಯ ಜ್ಞಾನ ಇದೆ. ನಿನಗೇನು ಗೊತ್ತಿತ್ತು ಆವಾಗ? ನನಗೇನು ಗೊತ್ತಿರಲಿಲ್ಲ, ಹಾಗಾದರೆ ಏನು ಗೊತ್ತಿಲ್ಲ ಅನ್ನೋದೊಂದು ಗೊತ್ತಿತ್ತು ಅನ್ನೋದಕ್ಕೆ ಎದ್ದ ಮೇಲೆ ಏನು ಗೊತ್ತಿಲ್ಲ ಅಂತ ಹೇಳ್ತಾನೆ. ನಕಿಂಚಿದ ಅವೇದಿಶಂ, ನನಗೇನು ಗೊತ್ತಿರಲಿಲ್ಲ. ಈ ಅವಸ್ಥೆಯಲ್ಲಿ ಮನುಷ್ಯ ಅನುಭವಿಸುವ ಸುಖ ಅದು ಅವನಿಗೆ ಸೀಮಿತ. ಕನಸು ಕಾಣುವಾಗ ಕನಸು ಅದು ಅವನಿಗೆ ಸೀಮಿತ, ಆದರೆ ಎಚ್ಚರ ಇದ್ದಾಗ ನೋಡುವ ಪದಾರ್ಥಗಳು ಮಾತ್ರ ನನಗೆ ಸೀಮಿತ ಅಲ್ಲ, ಅದು ಎಲ್ಲರಿಗೂ ಸಂಬಂಧಪಟ್ಟದ್ದು. ಇದು ಮೈಕು ಅಂತ ನಾನು ಹೇಳ್ತೇನೆ, ನೀವು ಹೇಳ್ತೀರಿ, ಎಲ್ಲರೂ ಹೇಳ್ತಾರೆ. ಎಚ್ಚರದಲ್ಲಿ ನೋಡುವ ಪದಾರ್ಥ ಇದು ಒಬ್ಬ ವ್ಯಕ್ತಿಯ ಸ್ವತ್ತಲ್ಲ, ಅದು ಎಲ್ಲರಿಗೂ ಸಂಬಂಧಪಟ್ಟದ್ದು. ಹೀಗಾಗಿ ಅದಕ್ಕೆ ವಿಶ್ವ ಅಂತ ಹೆಸರು. ವಿಶ್ವಕ್ಕೆ ಸಂಬಂಧಪಟ್ಟ ವಸ್ತುವಾದದ್ದರಿಂದ ಅದು ವಿಶ್ವ. ಅದನ್ನು ತಿಳಿಸ್ತಾನೆ ಭಗವಂತ, ಆದ್ದರಿಂದ ಅವನಿಗೂ ವಿಶ್ವ ಅಂತ ಹೆಸರು ಇದೆ. ವಿಶ್ವ ಎಂಬ ಶಬ್ದದ ವ್ಯಾಖ್ಯಾನವನ್ನು ಶ್ರೀಮದ್ ಆಚಾರ್ಯರು ಮಾಡುವುದು ಎಷ್ಟು ಸುಂದರವಾಗಿದೆ ನೋಡಿಕೊಳ್ಳಿ. ವಿಶ್ವನರ ಸಂಬಂಧಿತ್ವಾತ್, ಮಾಂಡೂಕ ಭಾಷ್ಯದಲ್ಲಿ ಆಚಾರ್ಯರು ಹೇಳುತ್ತಾರೆ, ಸಕಲ ಸಜ್ಜನರಿಗೆ, ಅರ್ಥಾತ್ ಸಜ್ಜನರು ಅಂದರೆ ಕೇವಲ ಸಜ್ಜನರು ಅಂತ ಅಭಿಪ್ರಾಯವಲ್ಲ, ಸಕಲ ಜೀವರಾಶಿಗಳಿಗೆ ಸಂಬಂಧಪಟ್ಟಂತೆ ಇದು ಮೈಕು ಹೌದು,
ಇದು ಪೆಂಡಾಲ ಹೌದು, ಇಲ್ಲಿ ಜನ ಕುಳಿತಿದ್ದಾರೆ ಎನ್ನುವುದು ನನಗೂ ಸರಿ ನಿಮಗೂ ಸರಿ ಎಲ್ಲರ ದೃಷ್ಟಿಯಲ್ಲಿಯೂ ಇದು ಸತ್ಯ. ಇದು ವಿಶ್ವ ಜನರ ದೃಷ್ಟಿಯಲ್ಲಿ ಸತ್ಯವಾದ ಸಂಗತಿ. ಈ ಸಂಗತಿಯನ್ನು ತಿಳಿಸುವ ಭಗವಂತನ ಒಂದು ಡಿಪಾರ್ಟ್ಮೆಂಟ್ ಇದೆ, ಆ ಭಗವಂತನದೇ ಆದ ಒಂದು ರೂಪ ಇದೆ, ಮೂರ್ತಿ ಇದೆ, ಅದೇ ವಿಶ್ವ. ಯಾಕೆಂದರೆ ವಿಶ್ವಕ್ಕೆ ತಿಳಿಯುವಂತೆ ವಿಶ್ವಕ್ಕೆ ಸಂಬಂಧಪಟ್ಟ ರೂಪವನ್ನು ಜಗತ್ತನ್ನು ತೋರಿಸ್ತಾನೆ, ಆದ್ದರಿಂದ ಅವನು ವಿಶ್ವ. ನೋಡಿ, ಇದರೊಳಗೆ ನಾವು ತಿಳಿಯಬೇಕಾದದ್ದು ಜಗತ್ತು ಇದು ಸತ್ಯ, ಎಲ್ಲರಿಗೂ ಇದು ಸತ್ಯ ಅಂತ ತೋರುತ್ತೆ, ಆದ್ದರಿಂದಲೇ ಇದಕ್ಕೆ ವಿಶ್ವ ಅಂತ ಹೆಸರು. ಜಗತ್ತಿನ ಎಲ್ಲ ಜನರೂ ಇದನ್ನು ಕಾಣುತ್ತಾರೆ, ಎಲ್ಲರ ದೃಷ್ಟಿಯಲ್ಲಿಯೂ ಸತ್ಯ, ನನ್ನ ಪಾಲಿಗೆ ಮಾತ್ರ ಇದು ಸತ್ಯ ಅಂತ ತೋರಿದ್ದಲ್ಲ. ಎಲ್ಲರಿಗೂ ಸತ್ಯ ಅಂತ ತೋರಿದ ಮೇಲೆ ಅದು ಸುಳ್ಳಾಗೋದು ಹೇಗೆ? ಒಬ್ಬ ತಪ್ಪು ತಿಳುವಳಿಕೆಯನ್ನು ಮಾಡಿಕೊಳ್ಳಬಹುದು, ಇಬ್ಬರು ಮಾಡಿಕೊಳ್ಳಬಹುದು, ನಾಲ್ಕು ಜನ ಮಾಡಿಕೊಳ್ಳಬಹುದು, ಎಲ್ಲರ ದೃಷ್ಟಿಯಲ್ಲಿಯೂ ಯಾವುದು ಸತ್ಯ ಅಂತ ತೋರುತ್ತೆ ಅದು ಸುಳ್ಳಾಗಿರಲು ಸಾಧ್ಯ ಇಲ್ಲ. ಇದು ಎಲ್ಲರ ದೃಷ್ಟಿಯಲ್ಲಿಯೂ ಜಗತ್ತು ಸತ್ಯ, ಎಲ್ಲರ ದೃಷ್ಟಿಯಲ್ಲಿಯೂ ಸತ್ಯವಾದ ಜಗತ್ತನ್ನು ಪರಮಾತ್ಮ ನಮಗೆ ತೋರಿಸ್ತಾನೆ, ಅದು ವಿಶ್ವರೂಪದಿಂದ. ಆದ್ದರಿಂದ ಆ ಭಗವಂತನಿಗೆ ವಿಶ್ವ ಎಂಬುದಾಗಿ ಕರೆಯುವುದು. ಜೊತೆಗೆ ಮಹಾಭಾರತದ ಮತ್ತೊಂದು ಮಾತನ್ನು ಇಲ್ಲಿ ನಾವು ತಿಳಿಯಬಹುದು. ಮಹಾಭಾರತ ಮನುಷ್ಯನಿಗೆ ವೈರಾಗ್ಯವನ್ನು ಹುಟ್ಟಿಸುವುದಕ್ಕೆ ಒಂದು ಮಾತನ್ನು ತಿಳಿಸ್ತದೆ. ಜಗತ್ತು ಇದು ನನ್ನದು ಅಂತ ನೀನು ಭಾವಿಸಿದರೆ ನಿನಗೆ ಅದರ ಮೇಲೆ ಮಮತೆ ಬಹಳ, ಅದನ್ನು ಅಗಲಿದಾಗ ದುಃಖವೂ ಬಹಳ. ಜಗತ್ತು ಅಂದರೆ ಜಗತ್ತನ್ನು ಅಗಲಿ ಯಾರು ಹೋಗೋದಿಲ್ಲ ಅಂತ ಇಟ್ಕೊಳ್ಳಿ, ಜಗತ್ತಿನಲ್ಲಿರುವ ಒಂದೊಂದು ವಸ್ತುವನ್ನು ಅಗಲಿ ದೂರ ಸರಿತಾರೆ, ಅಥವಾ ಇವನನ್ನು ಆಗಲಿ ಅದು ದೂರ ಸರಿಯುತ್ತದೆ, ಆಗ ಮನುಷ್ಯನಿಗೆ ದುಃಖವಾಗ್ತದೆ. ಯಾಕೆಂದರೆ ಇದು ನನ್ನದೇ, ನನ್ನ ಹತ್ತಿರನೇ ಇರಬೇಕಾಗಿತ್ತು, ಯಾಕಿದು ಹೋಯಿತು ಅಂತ. ಯಥಾ ಮಮೇದಂ ತಥಾ ಸರ್ವೇಶಾಮಪಿ, ಇದು ನನ್ನದು ಹೇಗೋ ಹಾಗೆ ಎಲ್ಲರಿಗೂ ಸಂಬಂಧಪಟ್ಟದ್ದು ಅಂತ ಒಂದು ತಿಳಿದು ಬಿಡು, ಹಾಗೆ ತಿಳಿದರೆ ನಿನಗೆ ದುಃಖನೇ ಆಗುವುದಿಲ್ಲ ಅಂತ ಮಹಾಭಾರತ ಹೇಳುತ್ತದೆ. ಭೂಮಿಯ ಮೇಲೆ ನಾನೇ ರಾಜ, ನಾನು ಮಾತ್ರ ಈ ಭೂಮಿಯನ್ನು ಆಳಬೇಕು ಅಂತ ನಾವು ಇಟ್ಟುಕೊಂಡಾಗ, ರಾಜ್ಯವನ್ನು ಇನ್ನೊಬ್ಬರು ಕಸಿದುಕೊಂಡಾಗ ದುಃಖವಾಗ್ತದೆ. ಅದಕ್ಕೆ ಭೋಜರಾಜನ ಪ್ರಸಂಗದಲ್ಲಿ ಒಂದು ಕಥೆ ನಡೆಯಿತು. ಭೋಜರಾಜ ಚಿಕ್ಕ ಬಾಲಕನಾದಾಗ ಅವನ ತಂದೆ ಮೃತನಾದ, ಭೋಜರಾಜನಿಗೆ ರಾಜ್ಯವನ್ನು ಕೊಡಬೇಕಾಗಿತ್ತು, ಪಟ್ಟ ಕಟ್ಟಬೇಕಾಗಿತ್ತು. ರಾಜ್ಯದ ಪಟ್ಟವನ್ನು ಕಟ್ಟಬೇಕು ಅಂತ ಎಲ್ಲರೂ ತಯಾರಾಗಿದ್ದಾರೆ, ಪಟ್ಟಾಭಿಷೇಕ ಆಗಬೇಕು. ಆದರೆ ಅವನ ಕಕ್ಕ ಮುಂಜ, ಆ ಮುಂಜ ಆಲೋಚನೆ ಮಾಡಿದ, ಹೇಗಾದರೂ ಮಾಡಿ ಈ ಹುಡುಗ, ಚಿಕ್ಕ ಹುಡುಗ, ಇವನಿಗೇನು ತಿಳುವಳಿಕೆ ಇಲ್ಲ, ಇವನನ್ನು ಕೊಲ್ಲಿಸಿ ನಾನೇ ಸಿಂಹಾಸನ ಏರಿದರಾಯಿತು ಅಂತ. ರಾಜಭಟರನ್ನು ಕರೆದ, ಹೇಗಿದ್ದರೂ ಇವನು ರಾಜ್ಯದಲ್ಲಿ ಒಂದು ಅಧಿಕಾರಿಯಾಗಿದ್ದ, ಆದ್ದರಿಂದ ಇವನ ಮಾತು ನಡೀತಿತ್ತು. ಈ ಹುಡುಗನನ್ನು ಕರೆದುಕೊಂಡು ಹೋಗಿ ಅರಣ್ಯದಲ್ಲಿ ನೀವು ಕೊಂದು ನನಗೆ ಅವನ ಬಟ್ಟೆಯನ್ನು ತಂದು ತೋರಿಸಬೇಕು, ರಕ್ತರಂಜಿತವಾದ ಬಟ್ಟೆಯನ್ನು, ಅವನು ಸತ್ತಿದ್ದಾನೆ ಅಂತ ಖಾತ್ರಿಯಾದ ಮೇಲೆ ನಾನು ರಾಜ್ಯವನ್ನು ಆಳ್ತೇನೆ ಅಂತ. ಮತ್ತು ದೊಡ್ಡ ಅಧಿಕಾರಿ ಹೇಳ್ತಾನೆ ಅನ್ನೋದಕ್ಕೋಸ್ಕರ ಮನಸ್ಸಿಲ್ಲದೇ ಇದ್ದರೂ ಪಾಪ ರಾಜಕುಮಾರನನ್ನು ಕರೆದುಕೊಂಡು ಹೋದರು. ಆದರೆ ಇಷ್ಟು ದಿವಸ ಇವರ ಉಪ್ಪು ತಿಂದು ಬೆಳೆದು, ಇದೇ ರಾಜನ ಮನೆಯಲ್ಲಿ ಅನ್ನ ತಿಂದು ನಾವು ಬೆಳೆದಿದ್ದೇವೆ, ನಾವಲ್ಲ ತಲಾಂತರ ನಾವು ಇಲ್ಲಿ ಹುಟ್ಟಿ ಬೆಳೆದವರು, ಈ ರಾಜನ ಕುಮಾರನನ್ನು ನಾವು ಅನ್ಯಾಯವಾಗಿ ಸಂಹಾರ ಮಾಡಿ ಯಾವ ಪಾಪ ಕಟ್ಟಿಕೊಳ್ಳೋಣ, ಬೇಡ ಅಂತ ಏನೋ ಮಾಡಿ ಯಾವುದೋ ಒಂದು ಪ್ರಾಣಿಯ ರಕ್ತವನ್ನು ಅವನ ಬಟ್ಟೆಗೆ ಒರೆಸಿ ರಾಜಕುಮಾರನನ್ನು ಕೊಂದಿದ್ದೇವೆ ಅಂತ ಸುಳ್ಳು ಹೇಳಿಬಿಡೋಣ ಅಂತ ಒಂದು ಆಲೋಚನೆ ಮಾಡಿದರು. ಸುಮ್ಮ ಸುಮ್ಮನೆ ಯಾಕೆ ಕೊಲ್ಲಬೇಕು, ಕೊಂದೀವಿ ಅಂತ ಹೇಳಿದರೆ ಸಾಕಲ್ಲ, ಆಲೋಚನೆ ಮಾಡಿದರು. ಸರಿ, ರಾಜಕುಮಾರನಿಗೂ ಇಷ್ಟಾದರೂ ಸೈನಿಕರು ನಮ್ಮ ಮೇಲೆ ಭಾವನೆಯನ್ನು ಸದ್ಭಾವನೆ ಇಟ್ಟುಕೊಂಡಿದ್ದಾರೆ ಅಂತ ಸಂತೋಷವಾಗಿದೆ. ಆದರೆ ಒಂದು ಶ್ಲೋಕ ಬರೆದು ಕೊಡ್ತೀನಿ, ಅದನ್ನು ಮುಂಜರಾಜನಿಗೆ ಹೋಗಿ ನೀವು ಹೇಳಬೇಕು ಅಂತ ಬರೆದು ಕೊಡ್ತಾನೆ. ಮಾಂಧಾತ ಚ ಮಹೀಪತಿ ಕೃತಯುಗಾಲಂಕಾರ ಭೂತೋಗತಃ, ಕೃತಯುಗದಲ್ಲಿ ಬಹಳ ದೊಡ್ಡ ರಾಜ ಅಂತ ಪ್ರಸಿದ್ಧನಾಗಿದ್ದ, ಯಾವತ್ ಸೂರ್ಯ ಉದಯತಿ ಸ್ಮ ಯಾವಚ್ಚಂದ್ರ ಪ್ರತಿಷ್ಠತಿ ಸರ್ವಂ ತದ್ ಯೌವನಾಶ್ವಸ್ಯ ಮಾಂಧಾತು ಕ್ಷೇತ್ರ ಮುಚ್ಚತೆ, ಸೂರ್ಯೋದಯ ಸೂರ್ಯಾಸ್ತ ಚಂದ್ರೋದಯ ಚಂದ್ರಾಸ್ತಗಳು ಆಗುವಂತಹ ಸೂರ್ಯಚಂದ್ರರನ್ನು ಕಾಣುವ ಎಷ್ಟು ದೇಶ ಇದೆ ಅರ್ಥಾತ್ ಸಮಗ್ರ ಭೂಮಂಡಲ, ಅದೆಲ್ಲವೂ ಅವನ ವಶದಲ್ಲಿತ್ತು.
ಅಂತಹ ದೊಡ್ಡದಾದ ಅವನ ದೇಶದ ವ್ಯಾಪ್ತಿ. ಏನು ಫೆನ್ಸಿಂಗ್ ಹಾಕೋ ಹಾಗಿರಲಿಲ್ಲ, ಅಲ್ಲಿ ಯಾವ ಕಾವಲುಗಾರರನ್ನು ನಿಲ್ಲಿಸೋ ಹಾಗಿರಲಿಲ್ಲ. ಎಲ್ಲಿ ನಿಲ್ಲಿಸಬೇಕು ಅವರನ್ನು? ಇಲ್ಲಿ ಕಂಪೌಂಡ್ ಕಟ್ಟಿದರೆ ಹೊರಗಿನ ಜಾಗ ನಮ್ಮದಲ್ಲ ಅಂತ ಆಗಿ ಹೋಗ್ತದೆ. ಕಟ್ಟುವವರು ಬುದ್ಧಿವಂತಿಕೆಯಿಂದ ಕಟ್ಟಬೇಕಲ್ಲ, ಕೊನೆಗೆ ಕಟ್ಟಬೇಕು. ಎಲ್ಲಿ ಕಟ್ಟಬೇಕು ಇವನು? ಸಮಗ್ರವಾದ ಭೂಮಂಡಲವನ್ನೇ ಆಳುವಂತಹ ಮಹಾನುಭಾವನಾದ ಮಂದಾತ ಕೃತಯುಗದಲ್ಲಿ ಇದ್ದ ಅಂತ. ಆದರೆ ಹಿಂಗೊಬ್ಬ ಇದ್ದ ಅಂತ ಹೇಳಬೇಕಾಗಿದೆ. ಈಗ ಯಾರಿಗೂ ಗೊತ್ತಿಲ್ಲ ಅವನ ಹೆಸರು. ಇಡೀ ಜಗತ್ತನ್ನು ಆಳಿದ, ಆದರೆ ಇವತ್ತೇನಿದೆ? ನಮಾಪಿ ನಶ್ರೂಯತೆ, ಹೆಸರೇ ಇಲ್ಲ ಅವನದು. ಸಿಂಧುರ್ಯೇನ ಮಹೋದಧೌ ವಿರಚಿತ ಕ್ವಾಸೌ ದಶಾಸ್ಯಾಂತಕಃ. ತ್ರೇತಾಯುಗದಲ್ಲಿ ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಿದಂತಹ ಶ್ರೀರಾಮಚಂದ್ರ, ಅವನು ಈಗ ಅದೃಶ್ಯನಾಗಿದ್ದಾನೆ, ಕಾಣಿಸ್ತಾ ಇಲ್ಲ. ಏನ್ಯೇ ಚಾಪಿ ಯುಧಿಷ್ಠಿರ ಪ್ರಭೃತಯ ಯಾತಾದಿವಂ ಭೂಪತೆ. ದ್ವಾಪರಯುಗದಲ್ಲಿ ಯುಧಿಷ್ಠಿರನಂತಹ ಮಹಾಚಕ್ರವರ್ತಿ ಕೌರವರನ್ನು ಸೋಲಿಸಿದ. 18 ಅಕ್ಷಿಣಿ ಸೈನ್ಯದ ಘನಘೋರ ಯುದ್ಧ ಆಯಿತು. ಭೀಮಾರ್ಜುನರ ಬಲ, ಯುಧಿಷ್ಠಿರನ ಬಲ, ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ, ಆ ಎಲ್ಲ ಸೈನ್ಯವನ್ನು ಗೆದ್ದು ಮಹಾಪರಾಕ್ರಮಿಗಳಾಗಿ ಸಿಂಹಾಸನವನ್ನು ಏರಿದರು. ಎಲ್ಲ ಸರಿ, ಆದರೆ ಇವತ್ತಿಗಿದ್ದಾರೇನು? ಇಲ್ಲ. ಆದರೆ ಮುಂಜ ಯಾವ ಇವನನ್ನು ಕೊಲ್ಲಿಸಿರ ಪಟ್ಟವನ್ನು ಏರಬೇಕು ಅಂತ ಮಾಡಿದ್ದ ಅವನಿಗೆ ಸಂಬೋಧನೆ ಮಾಡಿ ಹೇಳ್ತಾನೆ. ಆದರೆ ಅವರ್ಯಾರೂ ಭೂಮಿಯನ್ನು ತೆಗೆದುಕೊಂಡು ಹೋಗಲಿಲ್ಲ ಮೇಲೆ ಹೋಗುವಾಗ, ನೀನು ಮಾತ್ರ ಭೂಮಿಯನ್ನು ಮೇಲೆ ತೆಗೆದುಕೊಂಡು ಹೋಗ್ತೀನಿ ನೋಡು ಅಂತ ವ್ಯಂಗ್ಯವಾಗಿ ಒಂದು ಶ್ಲೋಕವನ್ನು ಆ ಸಣ್ಣ ಹುಡುಗ ಬರೆದು ಕಳಿಸ್ತಾನೆ. ನೈಕೇನಾಪಿ ಸಮಂಗತ ವಸುಮತಿ ಮುಂಜ ತ್ವಯಾ ಯಾಸ್ಯತಿ. ನಿನ್ನ ಜೊತೆಗೆ ಬರುತ್ತೇನಪ್ಪ ಇದು, ಅದರ ಅರ್ಥ ಯಾರ ಜೊತೆಗೂ ಬಂದಿಲ್ಲ, ನಿನ್ನ ಜೊತೆಗೂ ಬರೋದಿಲ್ಲ ಅಂತ. ಇಲ್ಲಿ ಆ ಕವಿ ಭೋಜರಾಜ ಹೇಳುವಾಗ ದೇವರನ್ನೂ ಸೇರಿಸಿದ್ದಾನೆ. ನಿಜವಾಗಿ ರಾಮದೇವರ ಹೆಸರು ಇದರೊಳಗೆ ಬರಬಾರದು, ಯಾಕೆಂದರೆ ರಾಮದೇವ ಉಳಿದವರೆಲ್ಲರೂ ಭೂಮಿಯನ್ನು ಬಿಟ್ಟು ಹೋದರು. ರಾಮದೇವರೇನು ಭೂಮಿಯನ್ನು ಬಿಟ್ಟು ಹೋಗೋದಿಲ್ಲ, ಭೂಮಿ ರಾಮದೇವರನ್ನು ಬಿಟ್ಟರೆ ಬದುಕುವುದೂ ಇಲ್ಲ. ಸರ್ವತ್ರ ವ್ಯಾಪ್ತನಾದ ಭಗವಂತನ ಅನುಗ್ರಹ ಇಲ್ಲದೆ ಭೂಮಿ ಹೇಗೆ ಬದುಕೀತು? ಭೂಮಿಯ ಅಸ್ತಿತ್ವ ಇರೋದೇ ದೇವರಿಂದ. ಏನೋ ತನ್ನ ಒಂದು ಬಾಲಭಾಷೆಯಲ್ಲಿ ಅವನು ಹೇಳಿದ್ದಾನೆ ಅಂತ ಭಾವಿಸಬೇಕು. ಹೇಳುವ ತಾತ್ಪರ್ಯ, ಎಂತೆಂತಹ ರಾಜಮಹಾರಾಜರುಗಳು ಕೂಡ ಶಾಶ್ವತರಾಗಿ ಉಳಿದಿಲ್ಲ, ನೀನೂ ಶಾಶ್ವತನಲ್ಲ ಅಂತನ್ನುವ ಸಂದೇಶ ಮಾತ್ರ ಇದರೊಳಗೆ ಮುಖ್ಯ. ಆದರೂ ಒಂದು ಸ್ವಾರಸ್ಯ ಅಂದರೆ, ಉಳಿದವರಿಗೆ ಬಳಸಿದ ಶಬ್ದವನ್ನು ರಾಮದೇವರಿಗೆ ಬಳಸಿಲ್ಲ ಅವನು. ಮಂಧಾತಾಚ ಮಹೀಪತಿ ಕೃತಯುಗಾಲಂಕಾರಭೂತೋ ಗತಃ. ಮಾಂಧಾತ ರಾಜ ಹೋದ ಮೇಲೆ ಉಳಿದಿಲ್ಲ. ಕೃತಯುಗದ ಮಾಂಧಾತ ಈಗ ಉಳಿದಿಲ್ಲ. ಆದರೆ ತ್ರೇತಾಯುಗದ ರಾಮನ ಬಗ್ಗೆ ಹೇಳುವಾಗ, ಸಿಂಧುರಯೇನ ಮಹೋಧದೌ ವಿರಚಿತ ಕ್ವಾಸೌ ದಶಾಸ್ಯಾಂತಕಃ ಅಂದ, ಗತಃ ಅನ್ನಲಿಲ್ಲ. ಏನ್ಯೇಚಾಪಿ ಯುಧಿಷ್ಠಿರ ಪ್ರಭೃತಯೋ ಯಾತಾದಿವಂ ಭೂಪತೆ. ಯುಧಿಷ್ಠಿರಾದಿಗಳು ಹೋದರು ಅಂದ, ಅವರು ಹೋದರು ಮಹಾಪ್ರಸ್ಥಾನ ಮಾಡಿ ಮಾಂಧಾತ ಹೋದ ಮೇಲೆ. ಆದರೆ ರಾಮ ಹೋದ ಅನ್ನಲಿಲ್ಲ ಭೋಜರಾಜನೂ ಕೂಡ. ಕ್ವಾಸೌ ದಶಾಸ್ಯಾಂತಕಃ, ಆ ರಾಮ ಎಲ್ಲಿ ಅಂತ ಕೇಳಿದ. ಮತ್ತು ಅದರ ಅರ್ಥ ಏನು? ಹೋದ ಅಂತೇ ಅರ್ಥ ಅಲ್ಲ? ಅಲ್ಲ, ಹಾಗೂ ಅರ್ಥ ಆಗ್ಬೋದು, ಇನ್ನೊಂದು ಅರ್ಥ ಆಗ್ತದೆ. ಸರ್ವೋತ್ತಮನಾದ ಶ್ರೀರಾಮಚಂದ್ರನಂತಹ ನಾರಾಯಣನ ಅವತಾರ ನೀನಾಗಿದ್ದರೆ ಆ ಭೂಮಿಯನ್ನು ಇಟ್ಟುಕೊಂಡು ನೀನು ಇಲ್ಲಿರಬಹುದಾಗಿತ್ತು. ಕ್ವಾಸೌ ದಶಾಸ್ಯಾಂತಕ, ಆ ದೇವರಲ್ಲಿ ನೀನೆಲ್ಲಿ ಅಂತ. ಅವನ ಯೋಗ್ಯತೆ ಏನು, ನಿನ್ನ ಯೋಗ್ಯತೆ ಏನು, ನೀನು ಅವನಲ್ಲ. ರಾಮ ಹೋದ ಅಂತ ಹೇಳಲಿಲ್ಲ ನೋಡಿ. ಕ್ವಾಸೌ ದಶಾಸ್ಯಾಂತಕ, ಅವಯಲ್ಲಿ ಸರ್ವೋತ್ತಮನಾದ ನಾರಾಯಣ ನೀಯಲ್ಲಿ, ನೀನಂತೂ ಅವನಲ್ಲ. ಹಾಗಾದರೆ ಆ ಆಶೆಯೂ ಇಲ್ಲ. ಇನ್ನು ರಾಜನಾಗಿ ಉಳಿತೇನೆ ಅಂದರೆ ಯಾವ ರಾಜರೂ ಉಳಿದಿಲ್ಲ. ನೈಕೇನಾಪಿ ಸಮಂಗತ ವಸುಮತಿ ಮುಂಜತ್ವಯಾ ಯಾಸ್ಯತಿ. ಈ ಅನುಸಂಧಾನವನ್ನು ಪ್ರತಿಯೊಬ್ಬರೂ ಮಾಡಿಕೊಳ್ಳಿ ಅಂತ ಯಥೇಯಂ ಮಮ ತಥಾ ಅನ್ಯೇಷಾಮಪಿ ಮಹಾಭಾರತ ಹೇಳುತ್ತದೆ ಅನುಶಾಸನ ಪರ್ವದಲ್ಲಿ. ಇದು ನನ್ನ ಭೂಮಿ ಹೇಗೋ ಹಾಗೆ ಎಲ್ಲರ ಭೂಮಿಯೂ ಹೌದು ಅಂತ ನಾವು ತಿಳಿದಾಗ ನಮಗೆ ಭೂಮಿಯ ಮೇಲಿರುವ ಮಮತೆ ಅಭಿಮಾನ ಕಡಿಮೆಯಾಗ್ತದೆ, ವೈರಾಗ್ಯ ಬರುತ್ತದೆ. ಮುಂಜ ಅನ್ನುವ ಜಾಗದೊಳಗೆ ನಾವು ನಮ್ಮನ್ನು ಸೇರಿಸಿಕೊಳ್ಬೇಕು. ನೈಕೇನಾಪಿ ಸಮಂಗತ ವಸುಮತಿ ಕಿಂ ಸಾ ಮಯಾ ಯಾಸ್ಯತಿ. ಯಾರ ಜೊತೆಗೂ ಬರದೇ ಇದ್ದ ಭೂಮಿ ನನ್ನ ಜೊತೆಗೆ ಬರುತ್ತೇನು? ಬರೋದಿಲ್ಲ. ಇದು ಎಲ್ಲರಿಗೂ ಸಂಬಂಧಪಟ್ಟದ್ದು. ವಿಶ್ವ ವಿಶ್ವ, ಇದು ವಿಶ್ವಕ್ಕೆ ಸಂಬಂಧಪಟ್ಟದ್ದರಿಂದಲೇ ಅದನ್ನು ವಿಶ್ವ ಅಂತ ಕರೆಯೋದು. ವಿಶ್ವ ಅಂದರೆ ಜೀವರಾಶಿಗಳು ಶರೀರದಲ್ಲಿ ಪ್ರವೇಶ ಮಾಡಿದ್ದರಿಂದ ವಿಶ್ವ ಎಂಬ ಶಬ್ದಕ್ಕೆ ಜೀವರು ಅಂತ ಅರ್ಥವನ್ನು ಹೇಳ್ತಾರೆ ಶ್ರೀಮದಾಚಾರ್ಯರು. ಹೀಗಾಗಿ ವಿಶ್ವ ಅಂದರೆ ಎಲ್ಲ ಜೀವರಾಶಿಗಳು, ಸಕಲ ಜೀವರಾಶಿಗಳಿಗೆ ಸಂಬಂಧಪಟ್ಟದ್ದು ಈ ಜಗತ್ತು.
ಅವರವರಿಗೆ ಎಷ್ಟು ಭೋಗ ಮಾಡುವುದಕ್ಕೆ, ಅವರವರಿಗೆ ಎಷ್ಟರ ಮಟ್ಟಿಗೆ ಉಪಯೋಗ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ ಅಷ್ಟರ ಮಟ್ಟಿಗೆ ಉಪಭೋಗ ಉಪಯೋಗ ಅವರವರು ಮಾಡಿಕೊಳ್ತಾರೆ, ಆ ಸಾಲಿನೊಳಗೆ ನಾನೊಬ್ಬ ಸೇರಿಕೊಂಡಿದ್ದೇನೆ, ಇಷ್ಟೇ ತಿಳಿಯಬೇಕೇ ಹೊರತು ನನ್ನದೇ ಅಂತ ತಿಳಿದರೆ ಅದು ನನ್ನದೇ ಆಗಿರೋದಿಲ್ಲ ನಿಶ್ಚಿತ. ಇನ್ನೊಬ್ಬರ ಹೆಸರು ಅದರ ಮೇಲೆ ದೇವರು ಬರೆದಿಟ್ಬಿಟ್ಟಿರ್ತಾನೆ. ಒಂದೇ ವಸ್ತು ನೀವೇ ಗಳಿಸಿರ್ಬೋದು, ಮತ್ತು ನಿಮ್ಮದೇ ಆದ ಹಣದಿಂದಲೇ ಗಳಿಸಿರ್ಬೋದು, ಆದರೆ ದೇವರು ಅದರ ಮೇಲೆ ಹೆಸರು ಬರೆಯುವಾಗ ನಿಮ್ಮದೊಂದೇ ಹೆಸರು ಬರೆದಿರೋದಿಲ್ಲ. ಎಷ್ಟು ಜನರ ಹೆಸರು ಬರೆದಿರ್ತಾನೋ ಯಾರಿಗೆ ಗೊತ್ತು, ಅಷ್ಟೆಲ್ಲ ಜನರ ಉಪಯೋಗಕ್ಕೆ ಅದು ಆಗಲೇಬೇಕು. ಇದು ನನಗೆ ಮಾತ್ರ ಆಗಲಿ ಅಂದರೆ ಸಾಧ್ಯ ಇಲ್ಲ, ಅದು ದೇವರಿಗೆ ಬಿಟ್ಟದ್ದು. ಹಾಗಾದರೆ ಇದು ವಿಶ್ವ ಅನ್ನುವ ಅನುಸಂಧಾನ ನಮ್ಮಲ್ಲಿರಬೇಕು, ಇದು ನಮ್ಮ ವೈರಾಗ್ಯಕ್ಕೆ ಕಾರಣ ಎಂಬ ಮಹಾಭಾರತದ ಸಂದೇಶವನ್ನು ಈ ಒಂದು ಮಾತಿನಲ್ಲಿ ಪರಮಾತ್ಮ ವಿಶ್ವನಾಮಕನಾಗಿ ವಿಶ್ವಕ್ಕೆ ಸಂಬಂಧಪಟ್ಟ ಈ ಜಗತ್ತನ್ನು ನಮ್ಮೆಲ್ಲರಿಗೆ ತೋರಿಸ್ತಾ ಅದರ ಅನುಭವವನ್ನು ನೀಡುತ್ತಾ ಅದರ ಉಪಭೋಗವನ್ನು ನಮ್ಮಿಂದ ಮಾಡಿಸುವಂತಹ ಸ್ವಾಮಿ ಆ ಭಗವಂತನಿಗೆ ವಿಶ್ವ ಎಂಬುದಾಗಿ ಕರೆಯುತ್ತಾರೆ. ನಿತ್ಯದಲ್ಲಿ ಊಟ ಮಾಡುವಾಗ ಅಥವಾ ಬೇರೆ ಬೇರೆ ಪದಾರ್ಥಗಳನ್ನು ನೋಡುವಾಗ, ಹಾಡುಗಳನ್ನು ಕೇಳುವಾಗ, ಸುಗಂಧದ ಹೂವುಗಳ ವಾಸನೆ ನೋಡುವಾಗ, ಗಂಧದ ಚಂದನದ ವಾಸನೆಗಳನ್ನು ನೋಡುವಾಗ ಈ ವಿಶ್ವನಾಮಕ ಪರಮಾತ್ಮನ ಒಂದು ಅನುಸಂಧಾನ ನಮಗೆ ಬರಬೇಕು. ಜಾಗ್ರದವಸ್ಥೆಯಲ್ಲಿ ಪಂಚ ಜ್ಞಾನೇಂದ್ರಿಯಗಳಿಂದ ನಾವೇನೇ ಜ್ಞಾನವನ್ನು ಮಾಡಿಕೊಂಡರೂ ಸರಿ, ಪಂಚಕರ್ಮೇಂದ್ರಿಯಗಳಿಂದ ಯಾವುದೇ ಕಾರ್ಯಗಳನ್ನು ಮಾಡಿದರೂ ಸರಿ, ಮನಸ್ಸಿನಿಂದ ಯಾವುದೇ ಅನುಭವವನ್ನು ಪಡೆದುಕೊಂಡರೂ ಸರಿ, ಅದಕ್ಕೆ ವಿಶ್ವನಾಮಕ ಪರಮಾತ್ಮನ ಪ್ರೇರಣೆ ಅವನ ಅನುಗ್ರಹವೇ ಕಾರಣ ಎಂಬ ಚಿಂತನೆ ನಮ್ಮ ಮನಸ್ಸಿನಲ್ಲಿರಬೇಕು. ಇದನ್ನು ವಿಷ್ಣು ಸಹಸ್ರನಾಮದ ಪ್ರಾರಂಭದಲ್ಲಿ ನಮಗೆ ತಿಳಿಸುವುದಕ್ಕಾಗಿ ವಿಶ್ವಂ ಎಂಬುದಾಗಿ ಹೇಳಿದ್ದಾರೆ. ಜೊತೆಗೆ ಈ ವಿಶ್ವನಾಮಕ ಪರಮಾತ್ಮನ ಒಂದು ದೊಡ್ಡ ಕಾರ್ಯ ಅಂದರೆ ಅದು ವಿಘ್ನಗಳ ಪರಿಹಾರ. ಯಾವುದೇ ಒಂದು ಗ್ರಂಥದ ಮಂಗಲಾಚರಣವನ್ನು ಮಾಡಿ ಗ್ರಂಥವನ್ನು ಪ್ರಾರಂಭ ಮಾಡುವ ಪದ್ಧತಿ ವಿಘ್ನಗಳ ಪರಿಹಾರ ಆಗಲಿ ಅಂತ. ಸಹಸ್ರನಾಮಗಳ ಪಠನ, ಸಹಸ್ರನಾಮಗಳ ಅರ್ಥಾನುಸಂಧಾನ ಚಿಂತನವನ್ನು ಮಾಡುವುದಕ್ಕೆ ಯಾವ ವಿಘ್ನ ಬರಬಾರದು ಮುಂದೆ ಬರುವ ಜನರಿಗೆ ಅನ್ನುವುದಕ್ಕಾಗಿ ವೇದವ್ಯಾಸದೇವರು ಆ ಎಲ್ಲ ಸಹಸ್ರನಾಮದ ಪಠನ ಮಾಡುವ ಭಗವದ್ಭಕ್ತರಿಗೆ ಬರುವ ವಿಘ್ನಗಳನ್ನು ಪರಿಹಾರ ಮಾಡುವುದಕ್ಕೆ, ಆ ಪಠನ ಮಾಡುವ ಜನರಿಗೆ ಪಠನ ಮಾಡುವುದಕ್ಕೆ ಮಾತ್ರ ಅಲ್ಲ, ಪಠನ ಮಾಡುವುದರ ಜೊತೆಗೆ ಇನ್ನನೇಕ ಅವರು ಮಾಡುವ ಸತ್ಕಾರ್ಯಗಳಿಗೂ ಯಾವ ವಿಘ್ನಗಳು ಬರಬಾರದು ಅನ್ನುವುದಕ್ಕಾಗಿ ವಿಶ್ವ ಎಂಬ ಶಬ್ದದಿಂದ ಆ ವಿಘ್ನ ಪರಿಹಾರ ಮಾಡುವ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಈ ವಿಶ್ವ ಎಂಬ ಹೆಸರಿನ ಭಗವಂತನ ಮುಖ ಆನೆಯ ಮುಖ ಇದ್ದಂತೆ ಇದೆ. 19 ಮುಖಗಳು, ಮಧ್ಯದಲ್ಲಿ ಆನೆಯ ಮುಖ. ಈ ಭಗವಂತನ ವಿಶೇಷ ಉಪಾಸನೆಯನ್ನು ಮಾಡಿದ್ದಕ್ಕಾಗಿಯೇ ಗಣಪತಿಗೂ ಆನೆಯ ಮುಖ ಬಂದಿದೆ. ಗಣಪತಿ ವಿಘ್ನ ಪರಿಹಾರ ಮಾಡುವ ದೇವತೆ. ಗಣಪತಿಯ ಪೂಜೆಯನ್ನು ಮಾಡುವ ನಿಮಗೆಲ್ಲ ಗೊತ್ತಿರಬಹುದು, ಪುರೋಹಿತರು ಪೂಜೆಯನ್ನು ಮಾಡಿಸುವಾಗ ಗಣಪತ್ಯಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ವಿಶ್ವಂಭರ ಎಂಬುದಾಗಿ ಸ್ಮರಿಸ್ತಾ ಪೂಜೆಯನ್ನು ಮಾಡಿಸ್ತಾರೆ. ಆ ವಿಶ್ವ ಇವನೇ, ವಿಶ್ವಂಭರ ವಿಶ್ವ ಇವನೇ. ವೈಶ್ವಾನರ ವಿಶ್ವಂಭರ ವಿಶ್ವ ಎಲ್ಲ ಶಬ್ದಗಳಿಂದ ವಾಚ್ಯನಾದ ಆನೆಯ ಮುಖದಿಂದ ಇರುವಂತಹ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡುವ ಗಣಪತಿಯಲ್ಲಿ ಅಂತರ್ಯಾಮಿಯಾದ ಭಗವಂತ ಅವನು ವಿಶ್ವನಾಮಕನಾದ ಪರಮಾತ್ಮ. ಗಣಪತಿಗೂ ವಿಘ್ನಗಳನ್ನು ಪರಿಹಾರ ಮಾಡುವ ಶಕ್ತಿ ನೀಡಿದ ದೇವರು. ಆ ಗಣಪತಿಯನ್ನು ನಾವು ಉಪಾಸನೆ ಮಾಡಲೇಬೇಕು. ಗಣಪತಿಯಲ್ಲಿ ಅಂತರ್ಯಾಮಿಯಾದ, ವಾಯುದೇವರಲ್ಲಿ ಅಂತರ್ಯಾಮಿಯಾದ ಈ ವಿಶ್ವನನ್ನು, ವಿಶ್ವಂಭರನನ್ನು ನಾವು ಉಪಾಸನೆ ಮಾಡಬೇಕು. ಇವನ ಉಪಾಸನೆಯಿಂದ ನಮ್ಮ ಜೀವನದಲ್ಲಿ ಬರುವ ಎಲ್ಲ ತರಹದ ಸತ್ಕಾರ್ಯಗಳ ವಿಘ್ನಗಳನ್ನು ನಾವು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿದೆ ಎಂಬುದಾಗಿ ನಾವು ತಿಳಿಯಬೇಕು. ಅಮೃತ ಮಥನ ಕಾಲದಲ್ಲಿ ಅಮೃತ ಮಥನವನ್ನು ಮಾಡುವುದಕ್ಕಾಗಿ ಆರಿಸಿದ ಕಡಗೋಲು ಅದು ಮಂದರ ಪರ್ವತ. ಆ ಮಂದರ ಪರ್ವತ ಮುಳುಗಿ ಹೋಯಿತು. ಪರಮಾತ್ಮ ಕೂರ್ಮರೂಪವನ್ನು ತಾಳಿ ಮಂದರ ಪರ್ವತವನ್ನು ಧಾರಣೆ ಮಾಡಿದ, ಮತ್ತೆ ಅಮೃತ ಮಥನದ ಪ್ರಾರಂಭ ಆಯಿತು ಎಂಬ ಕಥೆಯನ್ನು ನೀವು ಅಷ್ಟಮಸ್ಕಂಧದಲ್ಲಿ ಕೇಳ್ತೀರಿ. ಇದು ಯಾಕಾಯಿತು ಅಂತ ಭಾಗವತ ಹೇಳುತ್ತದೆ, ವಿಲೋಕ್ಯ ವಿಘ್ನೇಶಗತಿಂ. ಗಣಪತಿಯನ್ನು ಸ್ಮರಿಸದೆ ಅಮೃತ ಮಥನದ ಪ್ರಾರಂಭ ಮಾಡಿದ್ದರ ಫಲವಾಗಿ ಆ ಗಣಪತಿಯ ಒಂದು ಮಹತ್ವವನ್ನು ಜಗತ್ತಿಗೆ ತಿಳಿಸಬೇಕು. ಗಣಪತಿಯ ಪೂಜೆಯನ್ನು ಮಾಡದೆ
ಶುಭ ಕಾರ್ಯಗಳ ಪ್ರಾರಂಭ ಮಾಡಬಾರದು ಅನ್ನುವ ಒಂದು ಸಂದೇಶವನ್ನು ಜಗತ್ತಿಗೆ ಮುಟ್ಟಿಸುವುದಕ್ಕಾಗಿ ಆ ದೇವಾಧಿದೇವತೆಗಳು ಮಾಡುವಂತಹ ಒಂದು ಸತ್ಕಾರ್ಯದೊಳಗೂ ಗಣಪತಿಯನ್ನು ಮರೆತದ್ದಕ್ಕೋಸ್ಕರ ಕಾರ್ಯಕ್ಕೆ ವಿಘ್ನ ಬಂತಂತೆ. ಆ ಸಂಪೂರ್ಣ ಮಂದರ ಪರ್ವತವೇ ಸಮುದ್ರದಲ್ಲಿ ಮುಳುಗಿ ಹೋಗುವ ಪ್ರಸಂಗ ಬಂತು. ಆದರೆ ಗಣಪತಿಯಲ್ಲಿ ಅಂತರ್ಯಾಮಿಯಾದ ಆ ವಿಶ್ವನಾಮಕ ಪರಮಾತ್ಮನ ಉಪಾಸನೆಯನ್ನು ಮಾಡಿದ್ದಕ್ಕೆ ಅದೇ ಭಗವಂತ ತಾನು ಕೂರ್ಮರೂಪನಾಗಿ ಮತ್ತೆ ಆ ಮಂದರ ಪರ್ವತವನ್ನು ಎತ್ತಿ ನಿರ್ವಿಘ್ನವಾಗಿ ಅಮೃತಮಥನ ಆಗುವಂತೆ, ಉತ್ತಮವಾದ ಅಜರಾಮರತ್ವವನ್ನು ಕೊಡುವ ಅಮೃತ ಕೈಗೆ ಸಿಗುವಂತೆ ಕಾರ್ಯವನ್ನು ಪರಿಪೂರ್ಣಗೊಳಿಸಿದ ಎಂಬ ಕಥೆಯನ್ನು ನೀವು ತಿಳಿತೀರಿ. ಹಾಗೆ ನಮ್ಮ ಜೀವನದಲ್ಲಿ ನಾನಾ ವಿಧವಾದಂತಹ ಕಷ್ಟಗಳಿರುವಾಗ ಆ ಎಲ್ಲ ಕಷ್ಟಗಳು ಎಲ್ಲ ವಿಘ್ನಗಳ ಪರಿಹಾರ ಆಗಿ ಉತ್ತಮವಾದ ತತ್ವಜ್ಞಾನವೆಂಬ ಅಮೃತ, ಉತ್ತಮವಾದ ಸುಖವೆಂಬ ಅಮೃತ ನಮಗೆ ಸಿಗಬೇಕಾಗಿದ್ದರೆ ಆ ವಿಶ್ವನಾಮಕ ಪರಮಾತ್ಮನ ಸ್ಮರಣೆ ನಮಗೆ ಅವಶ್ಯಕ. ಅವನ ಸ್ಮರಣೆಯನ್ನು ಮಾಡಿಯೇ ನಾವು ಮುಂದೆ ಹೆಜ್ಜೆಯನ್ನು ಇಡಬೇಕು ಅನ್ನುವುದನ್ನು ತಿಳಿಸುವುದಕ್ಕಾಗಿ ವಿಶ್ವಂ ಎಂಬುದಾಗಿ ಪ್ರಾರಂಭದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡಿದ್ದಾರೆ. ನಾವು ಪ್ರತಿನಿತ್ಯ ಜಾಗೃತ ಅವಸ್ಥೆಯಲ್ಲಿ ಯಾವುದೇ ಒಂದು ಅನುಭವ ಪಡೆಯುವಾಗ ವಿಶ್ವನ ಸ್ಮರಣೆ ಮಾಡೋಣ. ಯಾವುದೇ ಸತ್ಕಾರ್ಯ ಮಾಡುವಾಗ ವಿಘ್ನ ಪರಿಹಾರಕ್ಕಾಗಿ ವಿಶ್ವನ ಸ್ಮರಣೆಯನ್ನು ನಾವು ಮಾಡಬೇಕಾದದ್ದು. ನಿನ್ನೆ ಒಂದು ಅರ್ಥವನ್ನು ತಿಳಿದಿದ್ದೀರಿ, ದೇವರಿಗೆ ವಿಶ್ವ ಅಂತ ಕರೆಯೋದು ಯಾಕೆ ಅಂದರೆ ವಿಶತಿ, ಪ್ರವೇಶ ಮಾಡ್ತಾನೆ. ದೇವರು ಪ್ರವೇಶ ಮಾಡ್ತಾನೆ ಅಂದರೆ ಎಲ್ಲದರೊಳಗೂ ಅವನು ಪ್ರವೇಶ ಮಾಡ್ತಾನೆ, ಎಲ್ಲ ವಸ್ತುಗಳಲ್ಲಿಯೂ ಪ್ರವೇಶ ಮಾಡ್ತಾನೆ, ಎಲ್ಲ ಜೀವರಲ್ಲಿಯೂ ಪ್ರವೇಶ ಮಾಡ್ತಾನೆ, ಎಲ್ಲ ಕಾರ್ಯಗಳಲ್ಲಿಯೂ ತಾನು ಪ್ರವೇಶ ಮಾಡ್ತಾನೆ. ಅವನು ಪ್ರವೇಶ ಮಾಡ್ತಾನೆ ಅನ್ನೋದಕ್ಕಾಗೇ ಎಲ್ಲ ವಸ್ತುಗಳು ಇವೆ, ಜೀವರು ಬದುಕಿದ್ದಾರೆ, ಕಾರ್ಯಗಳೆಲ್ಲ ಯಶಸ್ವಿ ಆಗ್ತವೆ, ಇಲ್ಲದೇ ಇದ್ದರೆ ಆಗುವುದಿಲ್ಲ. ಅದಕ್ಕಾಗಿ ಅವನನ್ನು ವಿಶ್ವ ಎಂಬುದಾಗಿ ಕರೀತಾರೆ. ಪ್ರತಿಯೊಂದು ಕಾರ್ಯದಲ್ಲಿಯೂ ಭಗವಂತನ ಪ್ರವೇಶ ಇದ್ದಾಗ ಮಾತ್ರ ಆ ಕಾರ್ಯ ಯಶಸ್ವಿ ಆಗತ್ತೆ, ಇಲ್ಲದೇ ಇದ್ದರೆ ಆಗೋದಿಲ್ಲ ಅನ್ನುವುದನ್ನು ಅಮೃತಮಥನದ ಪ್ರಸಂಗದಲ್ಲಿಯೇ ಭಗವಂತ ತೋರಿಸಿಕೊಟ್ಟಿದ್ದಾನೆ. ಎಷ್ಟು ವಿಚಿತ್ರ ನೋಡಿ, ಅಷ್ಟಮಸ್ಕಂಧದಲ್ಲಿ, ಶ್ರೀಮದ್ ಭಾಗವತದಲ್ಲಿ ಹಾಗೂ ಮಹಾಭಾರತದಲ್ಲಿ ಬರುವ ಆ ಅಮೃತಮಥನದ ಕಥೆಯನ್ನು ನಾವು ಚಿಂತನೆ ಮಾಡಿದಾಗ ದೇವರ ಪ್ರವೇಶ ಎಲ್ಲಿ ಇದೆ, ಎಲ್ಲಿ ಇಲ್ಲ ಅಂತ ಹೇಳೋಣ. ಬಹಳ ವಿಚಿತ್ರವಾದದ್ದು ಆ ಘಟನೆಯನ್ನೇ ಅಷ್ಟು ಸುಂದರವಾಗಿ ಹೆಣದಿದ್ದಾರೆ. ಹೆಣದಿದ್ದಾರೆ ಅಂದರೆ ಕಟ್ಟುಕಥೆ ಮಾಡಿ ಹೇಳಿದ್ದಲ್ಲ, ಆ ತರಹದ ಸತ್ಯವಾದ ಘಟನೆಯನ್ನು ನಮ್ಮ ಜೀವನದಲ್ಲಿ ಅನ್ವಯ ಮಾಡಿಕೊಂಡು ಅನುಸಂಧಾನ ಮಾಡುವುದಕ್ಕೆ ಶ್ರೀಮದ್ ಭಾಗವತ ನಮ್ಮ ಮುಂದೆ ಇಟ್ಟಿದೆ. ದೇವತೆಗಳ ಪ್ರಾರ್ಥನೆಯಿಂದ ದೇವತೆಗಳು ಪರಮಾತ್ಮನ ಹತ್ತಿರ ಹೋಗಿ ಪ್ರಾರ್ಥನೆ ಮಾಡಿದರು, ಹೇಗೆ ಅಸುರರನ್ನು ನಾವು ಗೆಲ್ಲಬೇಕು, ನಮ್ಮ ಸಂಪತ್ತನ್ನೆಲ್ಲ ಕಳೆದುಕೊಂಡಿದ್ದೇವಲ್ಲ, ನಮ್ಮ ಉದ್ಧಾರ ಹೇಗೆ, ನಾವೇನೋ ತಪ್ಪು ಮಾಡಿದ್ದೇವೆ, ತಪ್ಪು ಮಾಡಿದ್ದಕ್ಕಾಗಿ ಈ ಶಿಕ್ಷೆ ನಮಗಾಯಿತು. ದುರ್ವಾಸ ಶಾಪತ ಆಶುಹಿ ಶ್ರಿಯಾ ಶಕ್ರೇ ವಿಹೀನೆ ದಿತಿಜೈ ಪರಾಜಿತೆ. ದುರ್ವಾಸರು ಕೊಟ್ಟ ಭಗವಂತನ ನಿರ್ಮಾಲ್ಯಕ್ಕೆ ತಿರಸ್ಕಾರ ಮಾಡಿದ್ದಾನೆ ಇಂದ್ರ ಅನ್ನೋ ಕಾರಣಕ್ಕಾಗಿ ಇಂದ್ರನ ಐಶ್ವರ್ಯ ಎಲ್ಲ ನಶಿಸಿ ಹೋಯಿತು, ದೈತ್ಯರಿಗೆ ವಿಜಯವಾಯಿತು. ನೋಡಿ, ಇಲ್ಲಿಯೇ ದೇವರ ಪ್ರವೇಶ ಆಯಿತು. ವಿಶ್ವಂ, ಇಂದ್ರದೇವರು ಐಶ್ವರ್ಯದಿಂದ ಭ್ರಷ್ಟರಾಗೋದಕ್ಕೂ ದೇವರ ತಿರಸ್ಕಾರವೇ ಕಾರಣವಾಗಿದೆ. ಒಬ್ಬ ಮನುಷ್ಯ ದುಃಖವನ್ನು ಅನುಭವಿಸ್ತಾನೆ, ಪರಾಜಯವನ್ನು ಎದುರಿಸಬೇಕಾಗತ್ತೆ, ನಾನಾ ವಿಧವಾದಂತಹ ಕಷ್ಟಗಳಿಗೆ ಗುರಿಯಾಗ್ತಾನೆ. ಇದರ ಹಿನ್ನೆಲೆಯಲ್ಲಿ ದೇವರ ಗುರುಗಳ ಭಗವಂತನ ದ್ರೋಹ, ಜನ್ಮಾಂತರದಲ್ಲಿ ಮಾಡಿದ ಯಾವುದೋ ಒಂದು ತರಹದ ಪಾಪ ಅದರ ಹಿನ್ನೆಲೆಯಲ್ಲಿ ಇರುತ್ತದೆ. ದೇವರ ಕೈವಾಡ ಇಲ್ಲದೆ ಅದು ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಸತ್ಕರ್ಮ ಇದ್ದರೆ ಶುಭ ಫಲ, ಅಸತ್ಕರ್ಮ ಇದ್ದದ್ದಕ್ಕೇನೆ ಅಶುಭ ಫಲ. ಹಾಗಾದರೆ ದುಃಖವಾಗಿದೆ, ಕಷ್ಟವಾಗಿದೆ, ಐಶ್ವರ್ಯ ಭ್ರಂಶ ಆಗಿದೆ, ಇದರರ್ಥ ಅಲ್ಲಿ ದೇವರು ಪ್ರವೇಶ ಮಾಡಿದ್ದಾನೆ. ಪ್ರವೇಶ ಮಾಡಿದ್ದಾನೆ ಇದರರ್ಥ ದೇವರ ದ್ರೋಹದಿಂದಲೇ ಆ ವಿಧವಾದ ಘಟನೆ ನಡೆದಿದೆ. ಆ ರೀತಿಯಲ್ಲಿ ದೇವರ ಕೈವಾಡ ಅಲ್ಲಿದೆ. ಸರಿ, ಹಾಗಾದರೆ ಐಶ್ವರ್ಯ ಭ್ರಂಶ ಆಗೋದಕ್ಕೆ ದೇವರ ತಿರಸ್ಕಾರ ಕಾರಣ ಆಯಿತು. ಮೊದಲನೆಯ ಹೆಜ್ಜೆ, ದೇವರ ನಿರ್ಮಾಲ್ಯ, ದೇವರ ತೀರ್ಥ, ದೇವರ ನೈವೇದ್ಯ, ದೇವರ ವಸ್ತ್ರ, ಭಗವಂತನ ಪ್ರತಿಮೆಗಳು, ಭಗವದ್ ಅಧಿಷ್ಠಾನಗಳು,
ಇವುಗಳನ್ನು ಎಂದಿಗೂ ತಿರಸ್ಕಾರ ಮಾಡಬಾರದು ಎಂಬ ಸಂದೇಶವನ್ನು ಶ್ರೀಮದ್ ಭಾಗವತ ಈ ಮೂಲಕವಾಗಿ ನಮಗೆ ಕೊಡುತ್ತದೆ. ಇನ್ನು ಎರಡನೆಯ ಹೆಜ್ಜೆ, ಆಗ ದೇವತೆಗಳು ಬಂದು ಭಗವಂತನಿಗೆ ಶರಣು ಹೋದರು. ಈಗ ನಾವು ಏನು ಮಾಡಿದರೆ ನಾವು ಗೆಲುವನ್ನು ಪಡೆಯುವುದಕ್ಕೆ ಸಾಧ್ಯ? ದೇವರು ಹೇಳಿದ, ಅರಯೋಪಿಹಿ ಸಂಧೇಯಾಹ ಸತಿ ಕಾರ್ಯಾರ್ಥ ಗೌರವೇ ಅಹಿಮೂಷಕವದ್ದೇವಾಹ ಅಂತ. ಹೇಗೆ ಹಾವು ಇಲಿಗಳು ಮಹಾವೈರಿಗಳಾಗಿದ್ದರೂ ಹಾವು ತಾನು ಪೆಟ್ಟಿಗೆಯಿಂದ ಹೊರಗೆ ಹೋಗುವುದಕ್ಕಾಗಿ ಬಿದಿರಿನ ಪೆಟ್ಟಿಗೆಯನ್ನು ಕತ್ತರಿಸುವುದಕ್ಕೆ ಇಲಿಯ ಜೊತೆಗೆ ಸಂಧಾನ ಮಾಡಿಕೊಂಡು ಇಲಿ ಕತ್ತರಿಸಿದ ಮೇಲೆ ಆ ಮಾರ್ಗದಿಂದ ಹೊರಗೆ ಬಂದು ಆಮೇಲೆ ಇಲಿಯನ್ನೇ ನುಂಗಿ ಹೊರಗೆ ಹೋಯಿತಂತೆ. ಹಾಗೆ ಕಷ್ಟದ ಕಾಲದೊಳಗೆ ಶತ್ರುಗಳ ಜೊತೆಗೂ ಸಂಧಾನ ಮಾಡಿಕೊಳ್ಳಬೇಕು. ನೀವು ಈ ಪ್ರಸಂಗದಲ್ಲಿ ಅಸುರರ ಜೊತೆಗೆ ಸಂಧಾನ ಮಾಡಿಕೊಳ್ಳೋದೇ ಒಳ್ಳೆಯದು. ಅವರ ಜೊತೆಗೆ ಸೇರಿಕೊಂಡು ಅಮೃತ ಮಥನ ಮಾಡಿ ಆಮೇಲೆ ಅಮೃತ ನಿಮಗೆ ಸಿಗುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ಅಂತ ದೇವರು ಹೇಳಿದ. ಇದು ಎರಡನೆಯ ಹೆಜ್ಜೆ. ಅಂದರೆ ದೇವರ ತಿರಸ್ಕಾರ ಇದು ಕಷ್ಟಕ್ಕೆ ಕಾರಣ ಅನ್ನುವುದು ಒಂದಾದರೆ ಅದರ ಪರಿಹಾರಕ್ಕೆ ನಾವು ಮೊದಲಿಗೆ ಏನು ಉಪಾಯ ಮಾಡಬೇಕು ಅಂತ ತಿಳಿದುಕೊಳ್ಳೋದಕ್ಕಾಗಿಯೂ ದೇವರಿಗೆ ಶರಣು ಹೋಗಬೇಕು. ಜೀವನದಲ್ಲಿ ನಮಗೆ ಬರುವ ನಾನಾ ವಿಧವಾದ ಕಷ್ಟಗಳಿವೆ, ಆ ಕಷ್ಟಗಳ ಪರಿಹಾರಕ್ಕಾಗಿ ನಾವು ಯಾರನ್ನು ಕೇಳಬೇಕು? ಇದೊಂದು ಸಮಸ್ಯೆ. ನಾನಾ ತರಹದ ಬೋರ್ಡ್ಗಳನ್ನು ಹಾಕಿ ನಾನಾ ತರಹದ ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಟ್ಟು ನಿಮ್ಮ ಬೇಕಾದಷ್ಟು ಕಷ್ಟಗಳಿರಬಹುದು, ಅವುಗಳಿಗೆಲ್ಲ ನಾವು ಪರಿಹಾರವನ್ನು ಸೂಚನೆ ಮಾಡುವ ಹೊಸ ಹೊಸ ವಿಧಾನಗಳನ್ನು ತೋರಿಸ್ತೇವೆ ಅಂತ ಹೇಳಿಕೊಳ್ಳುವ ಜನ ಊರೂರಿಗೆ ಬೀದಿಗಳಿಗೆ ಸಾಕಷ್ಟು ಜನ ಇರಬಹುದು. ಎಲ್ಲರಿಗೂ ನಾವು ಕೇಳಿಕೊಂಡು ಹೋಗಲಿಕ್ಕಾಗತ್ತಾ? ಕೇಳಬಹುದಾ? ಕೇಳಬೇಕಾ? ಭಾಗವತ ವೇದವ್ಯಾಸ ದೇವರು ಅಂದೇ ಉತ್ತರ ಕೊಟ್ಟಿದ್ದಾರೆ, ಕಂಡ ಕಂಡವರಿಗೆ ಕೇಳುವ ಅವಶ್ಯಕತೆ ಇಲ್ಲ. ಹಾಗಾದರೆ ಯಾರಿಗೆ ಕೇಳಬೇಕು? ದೇವತೆಗಳು ಜಗತ್ತಿನ ಕಷ್ಟಗಳನ್ನು ಪರಿಹಾರ ಮಾಡುವ ಜಗನ್ನಿಯಾಮಕರು ಅಂತನಿಸಿಕೊಂಡ ಜಗತಾಂಬ್ಯ ಈಶಿರೇ ಜಗನ್ನಿಯಾಮಕರು ಯಾರೋ ಅಂಥ ದೇವತೆಗಳೇ ತಮಗೆ ಕಷ್ಟ ಬಂದಾಗ ಏನು ಮಾಡಿದರು ಇದನ್ನು ನೋಡಿ. ಇದೇ ತರಹದ ಸಿಮಿಲರ್ ಕೇಸ್ ಇದ್ದಾಗ, ಒಂದೇ ತರಹದ ಕೇಸ್ ಇದೆ, ಎಲ್ಲ ತರಹದ ರೆಕಾರ್ಡ್ಸ್ ಒಂದೇ ತರಹ ಇದೆ, ಒಂದೇ ತರಹದ ರೂಲಿಂಗ್ಸ್ ಇದೆ, ಎಲ್ಲ ಇದ್ದಾಗ ಏನು ಡಿಸಿಷನ್ ಕೊಟ್ಟರು ಸುಪ್ರೀಂ ಕೋರ್ಟಿನಲ್ಲಿ? ಇದನ್ನು ನೋಡಿ ಕೆಳಗಿನವರು ವಿಚಾರ ಮಾಡ್ತಾರೋ ಇಲ್ಲೋ. ನಮಗೆ ಯಾವುದು ಸುಪ್ರೀಂ ಕೋರ್ಟು? ಮಹಾನುಭಾವರಾದ ದೇವತೆಗಳು, ದೇವಾಧಿದೇವತೆಗಳು, ಜಗನ್ನಿಯಾಮಕರು. ಹಾಗಾದರೆ ಇದೇ ತರಹದ ಸಿಚುಯೇಷನ್ ಇದೆ, ಎಲ್ಲ ಸರ್ಕಮ್ಸ್ಟಾನ್ಸಸ್ ಹಾಗೇ ಇದೆ, ಈ ಪ್ರಸಂಗದೊಳಗೆ ಅವರೇನು ನಿರ್ಣಯ ತೆಗೆದುಕೊಂಡ್ರು? ಹಾಗಾದರೆ ಅದೇ ನಮಗೆ ರೂಲಿಂಗ್ ಆಗ್ತದೆ. ಅವರೇನು ನಿರ್ಣಯ ತೆಗೆದುಕೊಂಡದ್ದು? ಯಾರಿಗೂ ಕೇಳಲಿಲ್ಲ, ಅವರು ದೇವರಿಗೆ ಕೇಳಿದರು. ನಾವೇನು ಮಾಡೋಣ ಅಂತ, ಹಾಗಾದರೆ ನೀವ್ಯಾರಿಗೆ ಕೇಳಬೇಕು? ದೇವರಿಗೆ ಕೇಳಿ. ದೇವರಲ್ಲಿದ್ದಾನೆ, ಅವರಿಗೆ ದೇವರು ಕಾಣಿಸಿದರು, ದೇವರಿಗೆ ಕೇಳಿದರು. ನಮಗೆ ದೇವರು ಕಾಣಿಸೋದೇ ಇಲ್ಲ, ನಾವು ಯಾರಿಗೆ ಕೇಳಬೇಕು? ಹೌದು, ಅದಕ್ಕಾಗಿಯೇ ದೇವರು ತನ್ನ ಪ್ರತಿಮೆಯಂತೆ ಇರುವ ಶ್ರೀಮದ್ ಭಾಗವತ, ಶ್ರೀಮನ್ ಮಹಾಭಾರತ, ರಾಮಾಯಣ ಮೊದಲಾದಂತಹ ಸದ್ಗ್ರಂಥಗಳನ್ನು ರಚನೆ ಮಾಡಿ ತನ್ನ ಪ್ರತೀಕದಂತೆ ಇಟ್ಟಿದ್ದಾನಲ್ಲ, ಅವುಗಳಿಗೆ ಕೇಳೋಣ, ಅವುಗಳ ಶ್ರವಣ ಮಾಡೋಣ. ಯಾವ ಕಷ್ಟ ಬಂದಾಗ ಯಾವ ಹೆಜ್ಜೆ ನಾವು ಇಡಬೇಕು ಅನ್ನುವುದಕ್ಕೆ ಮಹಾಭಾರತ ಹೇಳುತ್ತದೆ, ರಾಮಾಯಣ ಹೇಳುತ್ತದೆ, ಶ್ರೀಮದ್ ಭಾಗವತ ಹೇಳುತ್ತದೆ. ಇವುಗಳೆಲ್ಲದರ ಸಾರ ಸಂಗ್ರಹ ರೂಪವಾದ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಹೇಳುತ್ತದೆ. ಹೆಸರೇ ನಿರ್ಣಯ ಅಂತ. ಅದು ಮಹಾಭಾರತ ಗ್ರಂಥದೊಳಗೆ ಬರುವ ಸಮಸ್ಯೆಗಳ ನಿರ್ಣಯ ಮಾತ್ರ ಅಲ್ಲ, ಜಗತ್ತಿನ ಜಾಗತಿಕವಾದ ಯಾವುದೇ ತರಹದ ಸಮಸ್ಯೆಗಳಿರಬಹುದು, ವೈಯಕ್ತಿಕ ಸಮಸ್ಯೆ ಇರಬಹುದು, ಕೌಟುಂಬಿಕ ಸಮಸ್ಯೆ ಇರಬಹುದು, ಸಾಮಾಜಿಕ ಸಮಸ್ಯೆ ಇರಬಹುದು, ರಾಷ್ಟ್ರೀಯ ಸಮಸ್ಯೆ ಇರಬಹುದು, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅದಕ್ಕೆ ಉತ್ತರವಿಲ್ಲ ಅಂತ ತಿಳಿಯಬೇಡಿ. ಇಷ್ಟು ಜನ ಇಲ್ಲಿ ಭಗವದ್ಭಕ್ತರು ಸೇರಿದ್ದೀರಿ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಭಕ್ತರು ಇಲ್ಲಿ ಸೇರಿದ್ದೀರಿ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ರಚನೆ ಮಾಡಿದ ಮಹಾಭಾರತ ತಾತ್ಪರ್ಯ ನಿರ್ಣಯದ ದಿವ್ಯವಾದಂತಹ ಅತ್ಯುನ್ನತವಾದ ಮಹಿಮೆ ಏನು, ಅದ್ಭುತವಾದದ್ದು, ಇದನ್ನು ತಿಳಿದು ನೀವೆಲ್ಲರೂ ನಿಜವಾಗಿ ಹೆಮ್ಮೆ ಪಡಬೇಕು, ಸಂತೋಷ ಪಡಬೇಕಾದ ವಿಷಯ. ಇಂತಹ ಒಂದು ಸಮಸ್ಯೆಗೆ ನಿರ್ಣಯ ನಮ್ಮ ಆಚಾರ್ಯರು ಬರೆದ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಇಲ್ಲ ಅಂತ ಇಲ್ಲ. ಇದನ್ನೇನು ಹೇಳಿ ಕೇವಲ ಚಪ್ಪಾಳೆಯನ್ನು ತಟ್ಟಿಸಿಕೊಳ್ಳುವ ಅವಶ್ಯಕತೆ ಇಲ್ಲ, ಪ್ರಶಂಸೆ ತೆಗೆದು ಮಾಡಬೇಕಾದ ಅವಶ್ಯಕತೆ ಇಲ್ಲ, ನೀವು ಅನುಭವಿಸಿ ನೋಡಬಹುದು. ತಾತ್ಪರ್ಯ ನಿರ್ಣಯವನ್ನು ಓದಿ, ಗುರುಗಳ ಮುಖದಿಂದ ಶ್ರವಣ ಮಾಡಿ, ಶ್ರದ್ಧೆಯಿಂದ ಓದಿ, ವಿಶ್ವಾಸದಿಂದ ಓದಿ, ಅರ್ಥ ಮಾಡಿಕೊಳ್ಳಿ,
ದೃಷ್ಟಿಯನ್ನು ಸ್ವಲ್ಪ ಶ್ರೀಮದಾಚಾರ್ಯರಿಗೆ ಪ್ರಾರ್ಥಿಸಿ ಅಯಮಿಹ ಸುಮತಿಂ ವಾಯುದೇವೋ ವಿದಧ್ಯಾತ್, ಉತ್ತಮವಾದ ಮತಿಯನ್ನು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಕೊಡಲಿ ಅಂತ ವಾಯುಸ್ತುತಿಯನ್ನು ಪಠನ ಮಾಡಿ ಒಂದು ಸ್ವಲ್ಪ ಸುಮತಿ ಪ್ರೇರಣೆ ಮಾಡುವುದಕ್ಕೆ ಆ ಸುಮತೀಶರಿಗೆ ಪ್ರಾರ್ಥನೆ ಮಾಡಿ ವಾಯುದೇವರಿಗೆ ಅವರ ಅನುಗ್ರಹದಿಂದ ಸುಮತಿ ಬಂದರೆ ಆ ತಾತ್ಪರ್ಯ ನಿರ್ಣಯದ ಅರ್ಥ ಆಗ್ತದೆ ನಮಗೆ. ಸರಿಯಾಗಿ ಅರ್ಥವಾದರೆ ನಮಗೆ ಅಲ್ಲಿ ಸಿಗದ ಉತ್ತರಗಳೇ ಇಲ್ಲ, ಎಲ್ಲ ಸಮಸ್ಯೆಗಳಿಗೆ ಉತ್ತರವನ್ನು ಹೇಳಿದ್ದಾರೆ. ಅದು ಮೂಲ ವೇದವ್ಯಾಸದೇವರು ಹೇಳಿದ್ದು. ಹಾಗಾದರೆ ಸಮಸ್ಯೆಗಳು ಬಂದಾಗ ಯಾರಿಗೆ ನಾವು ಕೇಳಬೇಕು? ದೇವರಿಗೆ ಕೇಳಬೇಕು. ದೇವರೇ ರಚನೆ ಮಾಡಿದ ಗ್ರಂಥಗಳನ್ನು ಓದಬೇಕು, ಅಲ್ಲಿ ಹೇಳಿದ ಸಮಸ್ಯೆಗಳ ಪರಿಹಾರಗಳನ್ನು ನಾವು ಅನುಷ್ಠಾನದಲ್ಲಿ ತರಬೇಕೇ ಹೊರತು ಇವತ್ತು ಯಾವುದೋ ತಾತ್ಕಾಲಿಕವಾಗಿ ನಮಗೆ ಇನ್ಸ್ಟಂಟಾಗಿ ರಿಸಲ್ಟ್ ಸಿಗತ್ತೆ ಅನ್ನೋದಕ್ಕೋಸ್ಕರ ಕಂಡ ವ್ಯಕ್ತಿಗಳನ್ನು ಕಂಡ ಹೊಸ ಹೊಸ ವಿಚಾರಧಾರೆಗಳನ್ನು ನಾವು ಬೆನ್ನು ಹತ್ತಿ ಅನೂಚಾನವಾಗಿ ನಡೆದು ಬಂದಂತಹ ಅನಾದಿ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತವಾದ ಸಾಕ್ಷಾತ್ ಸರ್ವೋತ್ತಮನಾದ ಸರ್ವಸೃಷ್ಟಿಕರ್ತೃವಾದ ದೇವರೇ ಉಪದೇಶ ಮಾಡಿದ ಸತ್ಸಿದ್ಧಾಂತದ ಶುದ್ಧವಾದ ಸುಬದ್ಧವಾದ ಸಿದ್ಧವಾದ ಪದ್ಧತಿಯನ್ನು ಬಿಟ್ಟು ಆಚೆ ಈಚೆ ಸರಿಯುವುದು ಸರ್ವಥಾ ಸರಿಯಲ್ಲ. ಇದನ್ನು ದೇವತೆಗಳು ಅವತ್ತು ತೋರಿಸಿಕೊಡ್ತಾರೆ. ಸಮಸ್ಯೆ ಬಂದಿದೆ, ಕಷ್ಟಗಳು ಬಂದಿದೆ, ಶರಣು ಹೋದದ್ದು ದೇವರಿಗೆ, ದೇವರಿಗೆ ಶರಣು ಹೋಗಿ ಅಂತ. ಎರಡನೆಯ ಸಂದರ್ಭದಲ್ಲಿ ವಿಶ್ವಂ ದೇವರ ಪ್ರವೇಶ, ಇದು ಎರಡನೇ ರೀತಿ. ಯಾವುದೇ ಸಮಸ್ಯೆಗಳು ಬಂದಾಗ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವುದಕ್ಕಾಗಿ ಅಲ್ಲಿ ಒಮ್ಮೆ ವಿಶ್ವಂ ದೇವರ ಪ್ರವೇಶ ಆಗುತ್ತೆ. ಆದ್ದರಿಂದ ವಿಶ್ವಂ ಧಿಯೋ ಯೋನಃ ಪ್ರಚೋದಯಾತ್, ನಮಗೆ ಸರಿಯಾದ ಕನ್ಸಲ್ಟೆನ್ಸಿ ದೇವರಿಂದ ನಾವು ಪಡೆದುಕೊಂಡು ಆ ಪರಮಾತ್ಮನಿಂದ ಸನ್ಮಾರ್ಗದ ಉಪದೇಶವನ್ನು ಪಡೆದುಕೊಂಡು ಮುಂದೆ ಹೆಜ್ಜೆ ಇಡಬೇಕು. ಕಾರ್ಯ ಮಾಡುವುದಕ್ಕೆ ದೇವರ ಪ್ರವೇಶ, ಅದು ಮುಂದೆ. ಕಾರ್ಯ ಏನು ಮಾಡಬೇಕು ಎಂಬ ತಿಳುವಳಿಕೆಯನ್ನು ಪಡೆದುಕೊಳ್ಳುವುದಕ್ಕೆ ಅಲ್ಲಿ ದೇವರ ಪ್ರವೇಶ. ವಿಶ್ವಂ ಮುಂದೆ ನೋಡಿ. ಸರಿ, ಅಮೃತ ಮಥನ ಮಾಡಬೇಕು, ಸಂಧಾನ ಮಾಡಿಕೊಂಡು ಅಸುರರ ಸಹಾಯವನ್ನು ತೆಗೆದುಕೊಂಡು ಕೆಲಸ ಮಾಡಿ ಅಂತ ಪರಮಾತ್ಮ ಹೇಳಿದೆ. ಮಧ್ಯೆ ನಿಮಗೆ ಒಂದು ಪ್ರಶ್ನೆ ಬರಬಹುದು, ಏನು ದೇವರು ಇಂಥ ದುರ್ಬುದ್ಧಿ ಉಪದೇಶ ಮಾಡಿದ? ಆ ಅಸುರರ ಸಹಾಯ ತಗೊಳ್ಬೇಕಂತೆ, ಅವರಿಂದ ಬೆವರು ಸುರಿಯೋ ಹಾಗೆ ದುಡಿಮೆ ತೆಗೆದುಕೊಳ್ಬೇಕು, ಫಲ ಮಾತ್ರ ಅವರಿಗೆ ಸಿಗದೇ ಇರೋ ಹಾಗೆ ನೀವು ಮಾತ್ರ ಅನುಭವಿಸಿ ಅಂತ ಎಂತಹ ದುರ್ಬುದ್ಧಿಯನ್ನು ಕಲಿಸಿದ ದೇವತೆಗಳಿಗೆ ಪರಮಾತ್ಮ? ಕುಳಿತು ಕುಳಿತು ತಾನೇ ಹೀಗೆ ಕಲಿಸಬೇಕಾ? ಅವರಿಗೂ ಒಂದಿಷ್ಟು ಕೊಟ್ಟು ತಗೊಳ್ಳಿ, ಅವರಿಗೆ ಸಹಾಯ ತಗೊಂಡ ಮೇಲೆ ಕೊಡದೇ ಇರಬೇಡಿ ಅಂತ ತಂದೆ ತಾಯಿಗಳು ಮಕ್ಕಳಿಗೆ ಏನೂ ಉಪಕಾರ ಮಾಡದೇ ಇದ್ದವರಿಗೂ ಒಂದಿಷ್ಟು ಕೊಟ್ಟು ತಿನ್ನಿ ಅಂತ ಹೇಳೋದು ತಂದೆ ತಾಯಿಗಳ ದೊಡ್ಡಸ್ತನ? ಅಂಥದ್ದು ಉಪಕಾರ ಮಾತ್ರ ಇನ್ನೊಬ್ಬರಿಂದ ತೆಗೆದುಕೊಳ್ಳಿ, ಪ್ರತಿಫಲ ಮಾತ್ರ ಅವರಿಗೇನು ಕೊಡಬೇಡಿ ಅಂತ ತಂದೆ ತಾಯಿ ಕುಳಿತು ಮಕ್ಕಳಿಗೆ ಕಲಿಸಿದರೆ ಹೇಗೋ ಹಾಗೆ ಸರ್ವರಿಗೂ ತಂದೆ ತಾಯಿಯಾದ ದೇವರು ತನ್ನ ಮಕ್ಕಳಂತಿರುವ ಮಕ್ಕಳೇ ಆದ ದೇವತೆಗಳಿಗೆ ಹೀಗೇ ಉಪದೇಶ ಮಾಡಿದ ಅಂತ ನೀವು ಅಂದ್ಕೊಳ್ಬೋದು. ಇದು ಒಂದು ರಾಜನೀತಿಯನ್ನು ಪರಮಾತ್ಮ ಕಲಿಸಿಕೊಟ್ಟ. ಜೊತೆಗೆ ಯಾರ ಬಗ್ಗೆ ದೇವರು ಹೇಳಿದ್ದಾನೆ ಇದನ್ನು ಅರ್ಥ ಮಾಡಿಕೊಳ್ಳಿ. ದೇವರು ನಿಜವಾಗಿ ಧರ್ಮ ಮಾಡಿದವರಿಗೆ, ಕಷ್ಟಪಟ್ಟವರಿಗೆ, ದುಡಿದವರಿಗೆ ಯಾವ ಪರಿಸ್ಥಿತಿಯಲ್ಲಿಯೂ ಫಲ ಕೊಡದೆ ದೇವರು ಇರೋದಿಲ್ಲ. ಫಲ ಕೊಟ್ಟೇ ಕೊಡ್ತೇನೆ, ನನ್ನ ಪ್ರತಿಜ್ಞೆ ಇದೆ ಅಂತಾನೆ ದೇವರು. ನಾಭಾವೋ ವಿದ್ಯತೆ ಸತಃ, ಸತ್ಕರ್ಮ ಮಾಡಿದಾಗ ಫಲ ಕೊಡದೇ ಇರೋದಿಲ್ಲ, ಫಲ ಕೊಟ್ಟೇ ತೀರ್ತೇನೆ, ಇದು ದೇವರ ಪ್ರತಿಜ್ಞೆ ಇದೆ, ಕೊಟ್ಟೇ ಕೊಡ್ತಾನೆ. ಹಾಗಾದರೆ ದೇವತೆಗಳಿಗೆ ಹೀಗ್ಯಾಕೆ ಉಪದೇಶ ಮಾಡಿದ ಅಂತ? ಬೇಕು ಅಂತ ಮಾಡಿದ, ಅದು ಪನಿಷ್ಮೆಂಟ್. ಅದು ಅಸುರರಿಗೆ ಅದೊಂದು ಪನಿಷ್ಮೆಂಟು. ಅವರನ್ನು ಹತ್ತಿರನೇ ಸೇರಿಸಬೇಡಿ, ಅವರ ಮಥನಕ್ಕೂ ಬರೋದು ಬೇಡ, ಅಮೃತನೂ ಸಿಗೋದು ಬೇಡ. ಅಂದರೆ ಅಮೃತ ಸಿಗದೇ ಇರೋದು ಒಂದೇ ಪನಿಷ್ಮೆಂಟ್ ಆಗ್ತಿತ್ತು. ಆದರೆ ಆ ಅಸುರರು ಮಾಡಿದ ಕೆಟ್ಟ ಕೆಲಸ, ಅವರು ಮಾಡುವ ಸಜ್ಜನರ ಕಂಟಕ, ಋಷಿಮುನಿಗಳಿಗೆ ಕೊಡುವ ಪೀಡೆ, ದೇವರ ದ್ರೋಹ, ದೇವತೆಗಳ ದ್ರೋಹ, ಧರ್ಮದ ನಾಶ, ಅವರು ಮಾಡುವಂತಹ ಸಾವಿರೆಂಟು ಧರ್ಮ ವಿರೋಧಿಯಾದ ಚಟುವಟಿಕೆಗಳಿವೆಯಲ್ಲ, ಆ ಎಲ್ಲ ಧರ್ಮ ವಿರೋಧಿಯಾದ, ಅನೈತಿಕವಾದ, ಅಮಂಗಲವಾದ, ಹೇಯವಾದ ಆ ಸಹಸ್ರ ಸಹಸ್ರ ಕೃತ್ಯಗಳಿಗೆ ಅಮೃತ ಸಿಗದೇ ಇರೋಂತೆ ಮಾಡೋದು ಮಾತ್ರ ಪನಿಷ್ಮೆಂಟ್ ಅಂತ ಅನಿಸಲಿಲ್ಲ ದೇವರಿಗೆ. ಅವರಿಗೇನು ಪನಿಷ್ಮೆಂಟ್ ಆಗಬೇಕು? ದುಡಿಯೋದು ಸಾಕಷ್ಟು ದುಡಿಯಬೇಕು, ದುಡಿದ್ರೂ ಸಿಗಬಾರದು ಅಂಥ ಪನಿಷ್ಮೆಂಟ್ ಕೊಡಬೇಕು ಅವರಿಗೆ. ಅದು ನಿಜವಾದ ಪನಿಷ್ಮೆಂಟ್, ಅದು ಆ ಶಿಕ್ಷೆ ಅವರಿಗೆ ಆಗಬೇಕು. ಸುಮ್ಮನೆ ನಿಮಗೇನು ಕೊಡೋದಿಲ್ಲ ಅಂದರೆ ಅಲ್ಲ, ದುಡಿರಿ
ಆದರೆ ನಿಮಗೇನು ಕೊಡೋದಿಲ್ಲ ಅಲ್ವಾ. ಸುಮ್ಮನೆ ಕುಡಿಸೋದು ಬೇರೆ, ಏನೂ ಕೆಲಸ ಇಲ್ಲದೆ ನಿಮ್ಮನ್ನು ಮನೆಯಲ್ಲಿ ಇಟ್ಬಿಟ್ರೆ, ಕೆಲಸದಿಂದ ತೆಗೆದುಹಾಕಿಬಿಟ್ರೆ ಮನೆಯಲ್ಲಿ ಕೂಡಿಸಿದರೆ ಅದೊಂಥರದ ಶಿಕ್ಷಣೆ. ಕೆಲಸದಿಂದ ತೆಗೆದು ಮನೆಯಲ್ಲಿ ಕೂಡಿಸೋ ಶಿಕ್ಷೆಗಿಂತಲೂ ಅಖಂಡವಾಗಿ ಹಗಲಿರಳು ಉಳಿದವರು ಮಾಡೋದಕ್ಕಿಂತಲೂ ಡಬಲ್ ತ್ರಿಬಲ್ ಓವರ್ ಟೈಮ್ ಕೆಲಸ ತಗೊಂಡು ಸಂಬಳ ಕೊಡದೆ ಊಟಕ್ಕೆ ಹಾಕದೆ ಒದ್ದಾಡಿಸಿದರೆ ಅದು ಭಾಳ ದೊಡ್ಡ ಶಿಕ್ಷೆ. ಅದು ಆ ಶಿಕ್ಷೆಗೆ ಅರ್ಹರಿವರು ದೈತ್ಯರು ಅನ್ನೋದಕ್ಕೋಸ್ಕರ ಭಗವಂತ ಏನು ಮಾಡಿದ ಅಂದರೆ, ಬರೇ ಅಮೃತ ಕೊಡಬೇಡಿ ಅಂತ ಹೇಳಿಲ್ಲ, ದುಡಿಮೆ ತಗೊಳ್ಳಿ ಅವರದು, ಆದರೆ ಅಮೃತ ಸಿಗಬಾರ್ದು ಅವರಿಗೆ, ಗೊತ್ತಾಗಲಿ ಅವರಿಗೆ. ಅಖಂಡವಾಗಿ ಶ್ರಮ ಪಡ್ತಾರೆ, ಧ್ಯಾನ ಅಂತಾರೆ, ಯಜ್ಞ ಅಂತಾರೆ, ಯಾಗ ಅಂತಾರೆ, ವ್ರತ, ನಿಯಮ, ಜಪ, ತಪಸ್ಸು, ಅನುಷ್ಠಾನ, ಪ್ರಾಣಾಯಾಮ, ಪರೋಪಕಾರ, ಇದರೊಳಗೆ ತೊಳಗಿ ತೊಡಗಿ ಇದರೊಳಗೆ ಮುಳುಗಿ ಅಖಂಡವಾಗಿ ಕಷ್ಟಪಡುವಂತಹ ಸಜ್ಜನರಿಗೂ ಕೂಡ ಫಲ ಸಿಗದೇ ಇರುವಂತೆ ಮಾಡುವ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಲ್ಲ, ಅವರ ಕಾರ್ಯಗಳಿಗೆ ವಿಘ್ನ ತಂದು. ಹಾಗಾದರೆ ನೀವು ಸಾಕಷ್ಟು ಶ್ರಮಪಟ್ಟರೂ ನಿಮ್ಮ ಕಾರ್ಯಗಳಿಗೆ ಫಲ ಸಿಗದೇ ಇರುವಂತೆ ಶಿಕ್ಷೆಯನ್ನು ಕೊಡ್ತೇನೆ ಅಂತ ಅಸುರರಿಗೆ ದೇವರು ತೋರಿಸಬೇಕಾಗಿದೆ. ಅದಕ್ಕಾಗಿ ಅವರಿಗೆ ಈ ತರಹದ ಪನಿಷ್ಮೆಂಟನ್ನು ಭಗವಂತ ಕೊಟ್ಟಿದ್ದಾನೆ. ದೇವತೆಗಳಿಗೊಂದು ರಾಜನೀತಿ ಕಲಿಸಿದಂತೆ, ಆದರೆ ಅವರಿಗೆ ಅದು ಪನಿಷ್ಮೆಂಟ್ ಕೊಟ್ಟ ಹಾಗೆ ಕೊಡಬೇಕು ಅಂತ ದೇವರು ಹಾಗೆ ಮಾಡಿತ್ತು ನೋಡಿ. ಅಂದರೆ ಈ ತರಹದ ಒಂದು ಬುದ್ಧಿ, ನಾವೇನು ಮಾಡಬೇಕು ಎಂಬ ಆಲೋಚನೆ, ಅದನ್ನು ತಿಳಿಸುವುದಕ್ಕಾಗಿಯೂ ದೇವರು ಬೇಕಾಯಿತು. ಸರಿ, ಇಷ್ಟೆಲ್ಲ ಮಾಡಿ ಹಾಗಾದರೆ ಇಂತಹ ಮಥನ ಮಾಡೋದಕ್ಕೆ ಏನು ಮಾಡಬೇಕು? ಮಂದರ ಪರ್ವತವನ್ನು ತರಬೇಕು. ಮಂದರ ಪರ್ವತವನ್ನು ಹೊತ್ತು ತರಬೇಕು ಅಂದರೆ ಎತ್ತಲಿಕ್ಕೆ ಆಗಲಿಲ್ಲ. ನಿಜವಾಗಿ ದೇವತೆಗಳ ಸಾಮರ್ಥ್ಯ ಬಹಳ, ಪರ್ವತವನ್ನು ಎತ್ತೋದೇನು ದೊಡ್ಡದಲ್ಲ ಅವರಿಗೆ. ಆದರೆ ರುದ್ರದೇವರ ವರ ಇತ್ತು, ವರಾದ್ಗಿರೀಶಸ್ಯ ಪರೈರಧಾರ್ಯಂ, ಬೇರೆಯವರು ಎತ್ತೋ ಹಾಗಿರಲಿಲ್ಲ. ಹೀಗಾಗಿ ಪರಮಾತ್ಮ ತಾನೇ ಎತ್ತಿ ಅದನ್ನು ಗರುಡ ದೇವರ ಮೇಲೆ ಇಟ್ಟ, ತೆಗೆದುಕೊಂಡು ಒಯ್ದು ದೇವತೆಗಳಿಗೆ ಕೊಟ್ಟು ಬಾ ಅಂತ. ಗರುಡದೇವರು ರುದ್ರದೇವರಿಗೆ ಸಮಾನರಾದದ್ದರಿಂದ ಅವರಿಗೆ ಆ ಪರ್ವತವನ್ನು ಎತ್ತೋ ಸಾಮರ್ಥ್ಯ ಇತ್ತು, ಸ್ವಯಂ ಪರಮಾತ್ಮನೇ ಎತ್ತಿ ಇಟ್ಟಿದ್ದ, ಸಮಸ್ಯೆ ಇರಲಿಲ್ಲ. ಆದರೆ ದೇವತೆಗಳು ಪೂರ್ಣ ಅಭಿಮಾನ ಬಿಡಲಿಕ್ಕೆ ತಯಾರಾಗಲಿಲ್ಲ. ನೋಡಿ, ಬರೀ ಪರಮಾತ್ಮನ ಬುದ್ಧಿಯನ್ನು ಪ್ರಚೋದನೆ ಮಾಡಿ ಕೆಲವರು ಕೇವಲ ಐಡಿಯಾಸನ್ನು ಹೇಳಿ ಹೋಗಿಬಿಡ್ತಾರೆ, ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ ಅವ್ರ ಕಡೆಯಿಂದ. ಹಾಗೆ ಪರಮಾತ್ಮನ ಪ್ರವೇಶ ಬರೀ ಐಡಿಯಾಗಳನ್ನು ಕೊಡುವುದರೊಳಗಿರಲಿಲ್ಲ, ಪ್ರಾಕ್ಟಿಕಲ್ಲಾಗಿ ಆ ಪರ್ವತವನ್ನು ಎತ್ತಿ ಇಡೋದಕ್ಕಾಗಿಯೂ ದೇವರು ಬೇಕಾಯಿತು. ಅಲ್ಲಿಯೂ ದೇವರು ವಿಶ್ವಂ ಪ್ರವೇಶ ಮಾಡಬೇಕಾಯಿತು. ಇಷ್ಟಕ್ಕೆ ದೇವತೆಗಳ ಅಭಿಮಾನ ಮುಗಿಯಲಿಲ್ಲ. ಒಮ್ಮೆ ಮೇಲೆ ಎತ್ತಿಟ್ಟ ಮೇಲೆ ಮೇಲಿನಿಂದ ತೆಗೆದುಕೊಳ್ಳೋದು ಸುಲಭ, ಒಂದು ಭಾರದ ಪದಾರ್ಥನ ಕೆಳಗಿನಿಂದ ಎತ್ತೋದು ಕಷ್ಟ, ಒಬ್ಬರು ಎತ್ತಿಕೊಟ್ಟ ಮೇಲೆ ತಗೊಳ್ಳೋದು ಸುಲಭ ಇರುತ್ತೆ. ಗರುಡ ಎತ್ತಿದ್ದಾನಲ್ಲ, ಈಗ ಅವನಿಂದ ನಾವು ಮೇಲಿನಿಂದ ಮೇಲೇ ಎತ್ತಿಕೊಳ್ಳೋದು ಸುಲಭ ಅಂತ ಮತ್ತೊಮ್ಮೆ ಎತ್ತೋ ಪ್ರಯತ್ನ ಮಾಡಿದರೆ ಮೈ ಮೇಲೆ ಹಾಕಿಕೊಂಡು ಬಿದ್ದು ಕೈಕಾಲುಗಳನ್ನೆಲ್ಲ ಮುರಿದುಕೊಂಡು ಬಿದ್ದಿದ್ದಾರೆ, ನಿಶ್ಚೇಷ್ಟರಾಗಿ ಪ್ರಜ್ಞೆ ತಪ್ಪಿ. ಮನುಷ್ಯ, ನಾವು ಮಾಡುವ ಕಾರ್ಯಗಳಲ್ಲಿ ದೇವರೇ ನಿಜವಾಗಿ ಒಳಗೆ ನಿಂತು ಮಾಡಿಸುವ ಅಂತನ್ನುವಂತಹ ಪ್ರಜ್ಞೆಯನ್ನು ಬಿಟ್ಟು ಮರೆತು ನಾನು ಮಾಡುತ್ತೇನೆ ಎಂಬ ದುರಹಂಕಾರಕ್ಕೆ ಒಳಗಾಗಿ ಎಷ್ಟೋ ಸಲ ಏಟು ತಿಂತಾನೆ ಅನ್ನುವುದಕ್ಕೆ ಇದು ಸಾಕ್ಷಿ. ದೇವರು ಮಾಡ್ತಾನೆ ಅನ್ನುವಂತಹ ಪ್ರಜ್ಞೆ ಇರಬೇಕು, ಕೊನೆಯವರೆಗೂ ದೇವರೇ ಅದನ್ನು ಮಾಡಿ ಮುಗಿಸ್ತಾನೆ ಅನ್ನೋದು ಒಂದು ಪ್ರಜ್ಞೆ ಇರಬೇಕು. ಇದರರ್ಥ ನಾವು ಪ್ರಯತ್ನ ಮಾಡಬಾರದು ಅಂತಲ್ಲ, ಆದರೆ ದೇವರನ್ನು ಬಿಟ್ಟು ನಾವೇ ಮಾಡ್ತೇವೆ ಅನ್ನುವಂತಹ ಭಾವನೆ ಮಧ್ಯದಲ್ಲಿ ಬರಬಾರದು. ದೇವರು ಪ್ರಾರಂಭ ಮಾಡಿಕೊಟ್ಟರೆ ಸಾಕು, ಮುಂದೆ ನಾವು ನೋಡಿಕೊಳ್ತೇವೆ ಅಂತಲ್ಲ. ದೇವರೇ ಪ್ರಾರಂಭ ಮಾಡೋದು, ಅವನೇ ಮಧ್ಯದಲ್ಲಿಯೂ ಇರೋದು, ಅವನೇ ಕೊನೆಗಾಣಿಸೋದು. ನಾವು ನಿಮಿತ್ತ ಮಾತ್ರ, ನಮ್ಮ ಪ್ರಯತ್ನ ಬೇಕು, ಆದರೆ ಆ ಪ್ರಯತ್ನ ಇದು ನಿಮಿತ್ತ ಮಾತ್ರ, ದೇವರು ಮಾತ್ರ ಆದಿ ಅಂತ್ಯ ಮಧ್ಯದಲ್ಲಿ ಬೇಕು. ಇದನ್ನು ನಮಗೆ ಈ ಸಂದೇಶದಿಂದ ತಿಳಿಸಿಕೊಡುತ್ತದೆ ಶ್ರೀಮದ್ ಭಾಗವತ. ಕೈಕಾಲು ಮುರಿದುಕೊಂಡು ಬಿದ್ದರೆ ದೇವರು ತನ್ನ ಕೃಪಾದೃಷ್ಟಿಯಿಂದ ಒಂದು ಸಲ ಅತೀ ಪ್ರೀತಿಯಿಂದ, ಅಯ್ಯೋ ಹೀಗಾಯ್ತಲ್ಲ ದೇವತೆಗಳಿಗೆ ಅಂತ ಪ್ರೀತಿಯಿಂದ ಒಂದು ಸಲ ನೋಡಿದ್ದಾನೆ. ಕರುಣಾಮಯ ದೃಷ್ಟಿಯಿಂದ ಕರುಣಾರಸಪೂರ್ಣವಾದ ತನ್ನ ಅಮೃತ ವರ್ಷಣವನ್ನು ಮಾಡಿದರೆ ಯಾವ ಔಷಧಿ ಇಲ್ಲದೆ, ಶಸ್ತ್ರಚಿಕಿತ್ಸೆ ಇಲ್ಲದೆ ಮಲಗಿದ ದೇವತೆಗಳೆಲ್ಲ ಎದ್ದು ಕುಳಿತಿದ್ದಾರೆ. ಎಲ್ಲರ ಕೈಕಾಲುಗಳು ಗಟ್ಟಿಯಾಗಿವೆ, ಪ್ರಜ್ಞೆ ಬಂದಿದೆ. ಆ ಪ್ರಾಜ್ಞನಿಗೆ ಅನಂತ ನಮನಗಳನ್ನು ಸಲ್ಲಿಸಿದ್ದಾರೆ. ಪ್ರಜ್ಞೆ ನೀಡಿದ ಪ್ರಾಜ್ಞೆ ನೀನು, ಪ್ರಜ್ಞೆ ತಪ್ಪಿ ಬಿದ್ದಾಗ ನಮ್ಮನ್ನು ಉದ್ಧಾರ ಮಾಡಿದಿ. ನಾವು ಅಹಂಕಾರದಿಂದ, ಭಾರೀ ಪ್ರಜ್ಞಾವಂತರು ಎಂಬ ಅಹಂಕಾರದೊಳಗೆ ನಿನ್ನ ಪ್ರಜ್ಞೆಯನ್ನೇ ಮರೆತದ್ದಕ್ಕೆ ಪ್ರಜ್ಞೆಯನ್ನು ಕಳೆದುಕೊಂಡು ಬಿದ್ದಾಗಲೂ ನಮ್ಮ ಬಗ್ಗೆ ಉದಾಸೀನ ಪ್ರಜ್ಞೆಯನ್ನು ಮಾಡದೆ ಉದ್ಧಾರ ಮಾಡಿದಂತಹ ಪ್ರಾಜ್ಞೆ ನೀನು ಅಂತ
ಸಾಷ್ಟಾಂಗ ಎರಗಿ ದೇವತೆಗಳು ಭಗವಂತನಿಗೆ ಶರಣು ಹೋಗಿದ್ದಾರೆ. ನೋಡಿ, ದೇವರು ಮತ್ತೆ ಪ್ರವೇಶ ಮಾಡಿದ. ವಿಶ್ವಂ ತಾನೇ ಬುದ್ಧಿಯನ್ನು ಕೊಡ್ತಾನೆ, ಕೆಲಸವನ್ನು ಪ್ರಾರಂಭ ಮಾಡ್ತಾನೆ. ಕೆಲಸದ ನಿರ್ವಹಣೆ ಮಾಡುವುದಕ್ಕೆ ಮತ್ತೆ ಪ್ರವೇಶ ಮಾಡುವವನು ಭಗವಂತನೇ. ಇದರಿಂದ ದೇವರು ಮತ್ತೊಂದು ತೋರಿಸಿದ, ಅಮೃತ ಮಥನ ಇದೊಂದು ಕೇವಲ ದೇವತೆಗಳ ಪ್ರಯತ್ನ, ಜೀವರ ಪ್ರಯತ್ನವು ಬೇಕು ಅಂತ ತೋರಿಸೋದಕ್ಕಷ್ಟೇ ಹೊರತು ನನಗೆ ಸಾಮರ್ಥ್ಯವಿಲ್ಲ ಅಂತಲ್ಲ. ನೋಡಿ, ಇನ್ನೂ ಅಮೃತ ಮಥನ ಆಗಲೇ ಇಲ್ಲ, ಅಮೃತ ಕುಡದೇ ಇಲ್ಲ. ಅಮೃತ ಕುಡಿಯದೆ ಕೇವಲ ದೇವರ ಕೃಪಾದೃಷ್ಟಿಯಿಂದಲೇ ಸತ್ತ ದೇವತೆಗಳೆಲ್ಲ, ಪ್ರಜ್ಞೆ ತಪ್ಪಿದ ದೇವತೆಗಳೆಲ್ಲ ಬದುಕಿ ಕುಳಿತಿದ್ದಾರೆ. ಹಾಗಾದರೆ ಅಮೃತ ಮಥನ ಮಾಡಬೇಕ್ಯಾಕೆ? ಸಾಯಬಾರದು, ಸತ್ರು ಬದುಕಬೇಕು ಅನ್ನೋದಕ್ಕೆ ಅಮೃತ. ಮತ್ತು ಈಗಲೇ ತನ್ನ ಕೃಪಾದೃಷ್ಟಿಯಿಂದಲೇ ದೇವರು ಬದುಕಿಸಿದ ಮೇಲೆ ಇಷ್ಟು ಕಷ್ಟಪಟ್ಟ ಅಮೃತ ಯಾಕೆ? ಸತ್ತವರನ್ನೆಲ್ಲ ದೇವರು ನೋಡಿಬಿಟ್ರೆ ಮುಗಿದೋಯ್ತು. ಹಾಗಾದರೆ ದೇವರ ಕೃಪಾದೃಷ್ಟಿಯೇ ಮುಖ್ಯ. ಈ ಅಮೃತ ಇದು ಗೌಣ. ದೇವರ ಅನುಗ್ರಹ ಇದ್ದರೆ ಯಾವುದೇ ತರಹದ ರೋಗ ರುಜಿನಿಗಳ, ಅಪಮೃತ್ಯುವಿನ, ಅಕಾಲ ಮೃತ್ಯುವಿನ ಭಯವಿಲ್ಲ ಅನ್ನುವ ಒಂದು ಸಂದೇಶ, ಅದನ್ನು ಇಲ್ಲಿ ತಿಳಿಸಿಕೊಡ್ತಾರೆ. ವಿಶ್ವಂ ಅಂತಹ ರೋಗದ ಪ್ರಸಂಗದಲ್ಲಿ, ಅನಾರೋಗ್ಯದ ಪ್ರಸಂಗದಲ್ಲಿ, ಅಂಗವಿಕಲತೆಯ ಪ್ರಸಂಗದಲ್ಲಿ, ಅಪಮೃತ್ಯು ಅಕಾಲ ಮೃತ್ಯುಗಳ ಪ್ರಸಂಗದಲ್ಲಿ ದೇವರ ಅನುಗ್ರಹ ಇದ್ದರೆ, ಕೃಪಾದೃಷ್ಟಿ ಇದ್ದರೆ ನಮ್ಮ ರಕ್ಷಣೆಯಾಗ್ತದೆ. ವಿಶ್ವಂ ಅಲ್ಲಿ ದೇವರು ತಾನು ಅನುಗ್ರಹದಿಂದ ಪ್ರವೇಶ ಮಾಡಿದ ಅಂದರೆ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಹೆಜ್ಜೆ ಹೆಜ್ಜೆಗೆ ಪ್ರತಿಯೊಂದು ಕಾರ್ಯಗಳಲ್ಲಿ ದೇವರ ಪ್ರವೇಶ ಇದೆ ಅನ್ನೋದಕ್ಕಾಗಿಯೇ ಅದು ಯಶಸ್ವಿಯಾಗ್ತದೆ ಎಂಬ ಸಂದೇಶವನ್ನು ಶ್ರೀಮದ್ ಭಾಗವತದ ಆ ಅಮೃತ ಮಥನದಲ್ಲಿ ನಾವು ತಿಳಿಯುತ್ತೇವೆ. ಇಷ್ಟಕ್ಕೆ ಮುಗಿಯಲಿಲ್ಲ. ಅಮೃತ ಸಿಕ್ಕು, ಅಮೃತ ಪಾನ ಮಾಡುವವರೆಗೆ ಇನ್ನೂ ದೇವರ ಹೆಜ್ಜೆ ಹೆಜ್ಜೆಗಳಲ್ಲಿ ದೇವರು ಮಾಡಿದ ಉಪಕಾರ ಏನು, ಅವನ ಅನುಗ್ರಹ ಏನು, ಯಾವ ರೀತಿ ಭಗವಂತ ಭಕ್ತರ ಪ್ರತಿಯೊಂದು ಕಾರ್ಯಗಳಲ್ಲಿ ಹಂತ ಹಂತಗಳಲ್ಲಿ ಪ್ರವೇಶ ಮಾಡ್ತಾನೆ, ಇದನ್ನು ವಿಷ್ಣು ಸಹಸ್ರನಾಮದ ಈ ವಿಶ್ವಂ ಎಂಬ ಶಬ್ದದ ವ್ಯಾಖ್ಯಾನವನ್ನು ವ್ಯಾಪಕವಾಗಿ ನಾವು ತಿಳಿಯುವಾಗ ನಮಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಆ ಅಮೃತ ಮಥನದ ಉತ್ತರ ಘಟ್ಟವನ್ನು ಮತ್ತೆ ನಾಳಿನ ದಿವಸ ತಿಳಿಯುವ ಪ್ರಯತ್ನ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.